ಆತ್ಮೀಯತರ ಬೆತ್ತಿದಾರರೇ, ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಆದರದ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸ್. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅನ್ ಇಂಪಾರ್ಟೆಂಟ್ ಥಿಂಗ್ಸ್ ಸಾಫ್ಟ್ವೇರ್. ಓಕೆ, ತಾವೆಲ್ಲ ವೆಹಿಕಲ್ ಅನ್ನು ಡ್ರೈವ್ ಮಾಡ್ತೀರಿ, ಟೂ ವೀಲರ್ಸ್ ಅಥವಾ ಫೋರ್ ವೀಲರ್ಸ್ ಅಲ್ಲಿ ಓಡಾಡ್ತೀರಿ. ಆ ಫೋರ್ ವೀಲರ್ಸ್ ಅಥವಾ ಟೂ ವೀಲರ್ಸ್ ಓಡಾಡಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕು ಮಕ್ಕಳೇ? ಮುಖ್ಯವಾಗಿ ನೀವು ಫ್ಯೂಯಲ್ ಅನ್ನ ಯೂಸ್ ಮಾಡ್ತೀವಿ, ಇಂಧನ ಬೇಕು. ಅದ್ ಬಿಟ್ರೆ ನಿಮ್ಮ ಇಂಜಿನ್ ಸ್ಮೂತ್ ಆಗಿ ರನ್ ಆಗ್ಬೇಕಾದ್ರೆ ಏನ್ ಬೇಕು? ಆಯಿಲ್ ಬೇಕು. ಸೊ ಅದನ್ನ ಏನಂತ ಕರಿತೀವಿ, ನಿಮ್ ಗಾಡಿಗೆಲ್ಲ ಹಾಕ್ತಿರಲ್ಲ, ಸ್ಕೂಟರ್ಗಳಿಗೆಲ್ಲ ಹಾಕ್ಸ್ತಿರಲ್ಲ, ವೆಹಿಕಲ್ಸ್ಗೆಲ್ಲ, ಸರ್ವೋ, ಕಟ್ಯಸ್, ಸರ್ವೋ, 4S, 20-40 ಗ್ರೇಡ್ ಆಯಿಲ್, ಇಂಜಿನ್ ಆಯಿಲ್, ಸ್ಪಿಂಡಲ್ ಆಯಿಲ್, ಗೇರ್ ಆಯಿಲ್, ಈ ರೀತಿ ಎಲ್ಲ ಹೇಳ್ತಿರಲ್ಲ. ನಾವು ಕೈಗಾರಿಕೆಗಳಲ್ಲಿ ಯಂತ್ರಗಳನ್ನ, ಮೆಷಿನ್ ಟೂಲ್ ಅನ್ನ ರನ್ ಮಾಡಲಿಕ್ಕೆ ಅನೇಕ ಆಯಿಲ್ಗಳನ್ನ ಬಳಸ್ತೀವಿ, ಲಿಕ್ವಿಡ್ ಅನ್ನ ಬಳಸ್ತೀವಿ. ಅವುಗಳನ್ನ ನಾವೇನಂತ ಕರಿತೀವಿ? ಲುಬ್ರಿಕೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲುಬ್ರಿಕೆಂಟ್ಸ್. ಈಗ ನೀವು ಯಾವುದೋ ಒಂದು HP ಆಯಿಲ್ ಹೋಗಿ ಒಂದು 20-40 ಗ್ರೇಡ್ ಆಯಿಲ್ ಅನ್ನ ತಂದ್ರಿ, ಅದೇನದು? ಲುಬ್ರಿಕೆಂಟ್. ಅದನ್ನ ನಿಮ್ಮ ಇಂಜಿನ್ ಗೆ ಹಾಕಿದ್ರಿ, ಓಕೆ, ಇಂಜಿನ್ ಒಳಗಡೆಗೆ ಫಿಲ್ ಮಾಡಿದ್ರಿ, ಅಥವಾ ನಿಮ್ ಚೈನ್ಗೆ ಆಯಿಲಿಂಗ್ ಅನ್ನ ಮಾಡಿದ್ರಿ, ಅದನ್ನ ಏನಂತ ಕರೆದ್ವಿ? ಲುಬ್ರಿಕೇಶನ್ ಅಂತ ಕರ್ಕೊಂಡ್ವಿ. ಮುಂದುವರೆದು ಇವುಗಳನ್ನ ಹಾಕ್ಲಿಕ್ಕೆ ನಿಮ್ಮ ಚೈನ್ಗೆ ನೀವು ಹಿಂಗ ಹಾಕ್ಬೇಕಾದ್ರೆ ಒಂದು ಆಯಿಲ್ ಕ್ಯಾನ್ ಅನ್ನ ಏನೋ ಬಳಸ್ತೀರಿ, ಈ ತರ ಲುಬ್ರಿಕೇಟರ್ ಅಂತ ಕರೆದ್ವಿ. ಹೀಗೆ ನಾವು ಕೈಗಾರಿಕೆಗಳಲ್ಲಿ ಮೆಷಿನ್ ಟೂಲ್ಗೆ, ಮೆಷಿನ್ ಸ್ಮೂತ್ ಆಗಿ ರನ್ ಆಗ್ಲಿಕ್ಕೆ ಈ ಲುಬ್ರಿಕೆಂಟ್ಸು, ಲುಬ್ರಿಕೇಶನ್ಸು, ಲುಬ್ರಿಕೇಟರ್ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಸ್ಟೂಡೆಂಟ್, ಈ ತರಗತಿನಲ್ಲಿ ಲುಬ್ರಿಕೆಂಟ್ಸ್ ಅಂದ್ರೆ ಏನೋ ನೀವೇನ್ ತಿಳ್ಕೋಬೇಕು, ಲುಬ್ರಿಕೆಂಟ್ಸ್ ಅಂದ್ರೆ ಏನೋ, ಲುಬ್ರಿಕೆಂಟ್ಸ್ ಕ್ಲಾಸಿಫಿಕೇಶನ್ಸ್ ಏನೋ, ಪರ್ಪಸ್ ಆಫ್ ಲುಬ್ರಿಕೇಶನ್ಸ್ ಏನೋ, ಯಾವ್ಯಾವ ಮೆಥಡ್ ಲುಬ್ರಿಕೇಟರ್ ಇದೆ, ಮೆಥಡ್ ಆಫ್ ಲುಬ್ರಿಕೇಶನ್ಸ್ ಏನೋ, ಮೆಥಡ್ ಆಫ್ ಲುಬ್ರಿಕೇಟರ್ಸ್ ಯಾವ್ಯಾವ್ದಿದೆ, ಯಾವ್ಯಾವ ಲುಬ್ರಿಕೇಶನ್ ಲುಬ್ರಿಕೆಂಟ್ ಆಯಿಲ್ ಸಿಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ್ದನ್ನ ಬಳಸ್ತಾರೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲು ಲುಬ್ರಿಕೆಂಟ್ ಅಂದ್ರೆ ಏನು ಅನ್ನೋದಕ್ಕೆ ಮೊದಲೇ ನಿಮಗೆ ಗೊತ್ತಿರಬೇಕು, ಈಟ್ ಗೆಟ್ಸ್ ಜನರೇಟೆಡ್ ಡ್ಯೂ ಟು ಫ್ರಿಕ್ಷನ್ ವೆನ್ ಒನ್ ಪಾರ್ಟ್ ರಫ್ಸ್ ಅನದರ್. ಏನಾಗುತ್ತೆ, ಒಂದು ಪಾರ್ಟು ಮತ್ತೊಂದು ಪಾರ್ಟ್ ಜೊತೆಲಿ ರಬ್ ಆಗ್ಬೇಕಾದ್ರೆ ಏನ್ ಜನರೇಟ್ ಆಗುತ್ತೆ? ಈಟ್ ಜನರೇಟ್ ಆಗುತ್ತೆ. ಇಫ್ ಈಟ್ ಇಸ್ ನಾಟ್ ಕಂಟ್ರೋಲ್ಡ್, ಏನಾದ್ರೂ ಈಟ್ ಅನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅದು? ಇಟ್ ಮೇ ಡ್ಯಾಮೇಜ್ ದ ಪಾರ್ಟ್ಸ್ ಇನ್ ಕಾಂಟ್ಯಾಕ್ಟ್. ಯಾವ್ದು ರಬ್ಬಿಂಗ್ ಕಾಂಟ್ಯಾಕ್ಟ್ ಇತ್ತೋ ಆ ಪಾರ್ಟ್ ಅನ್ನ ಏನ್ ಮಾಡುತ್ತೆ ಅದು? ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಉದಾಹರಣೆಗೆ ಬೇರಿಂಗು, ಚೈನ್ಸು, ಇಂಜಿನು, ಕ್ಲಚ್ಚು, ಇಲ್ಲೆಲ್ಲ ನಾವೇನನ್ನ ಮಾಡ್ತೀವಿ, ಎ ಫಿಲ್ಮ್ ಆಫ್ ಕೂಲಿಂಗ್ ಮೀಡಿಯಂ ವಿತ್ ಹೈ ವಿಸ್ಕೋಸಿಟಿ ಈಸ್ ಅಪ್ಲೈಡ್ ಬಿಟ್ವೀನ್ ದ ಮೇಟಿಂಗ್ ಪಾರ್ಟ್ಸ್. ನಾವೇನ್ ಮಾಡ್ತೀವಿ, ಅಲ್ಲಿ ರಬ್ಬಿಂಗ್ ಆಗ್ತಾ ಇರ್ತದಲ್ಲ, ಅವೆರಡು ಪಾರ್ಟ್ಗಳ ಮದುವೆ ಮಧ್ಯ ನಾವೇನ್ ಮಾಡ್ತೀವಿ, ಒಂದು ಕೂಲಿಂಗ್ ಮೀಡಿಯಾ ಅಥವಾ ಕೂಲಿಂಗ್ ಮೀಡಿಯಂ ಅಂತ ಕರಿತೀವಿ, ಅದನ್ನ ಅಲ್ಲಿಗೆ ಅಪ್ಲೈ ಮಾಡ್ತೀವಿ ಎರಡು ಮೇಟಿಂಗ್ ಸರ್ಫೇಸ್ ಗಳ ನಡುವೆ. ಇದನ್ನ ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಲೂಬ್ರಿಕೆಂಟ್ ಅಂತ ಕರಿತೀವಿ. ಎ ಫಿಲಮ್ ಆಫ್ ಕೂಲಿಂಗ್ ಮೀಡಿಯಾ ವಿತ್ ಹೈ ವಿಸ್ಕೋಸಿಟಿ ಈಸ್ ಅಪ್ಲೈಡ್ ಬಿಟ್ವೀನ್ ದ ಮೀಟಿಂಗ್ ಪಾರ್ಟ್ಸ್ ವಿಚ್ ಇಸ್ ನೋನ್ ಆಸ್ ಲೂಬ್ರಿಕೆಂಟ್. ಇದು ಟೆಕ್ನಿಕಲ್ ಡೆಫಿನೇಷನ್ಸ್. ಗೊತ್ತಾಯ್ತಾ ಮಕ್ಕಳೇ? ಈಗ ಮುಂದೆ ವಾಟ್ ಇಸ್ ಕಾಲ್ಡ್ ಲೂಬ್ರಿಕೆಂಟ್ ಅಂತ ನೋಡೋಣ. ಲೂಬ್ರಿಕೆಂಟ್ ಇಸ್ ಎ ಸಬ್ಸ್ಟೆನ್ಸ್ ಆಸ್ ಎನ್
oil property available in the form of fluid, semi-fluid or solid state. ಗೊತ್ತಾಯ್ತಲ್ಲ, ಲೂಬ್ರಿಕೆಂಟ್ ಅಂತಕ್ಕಂಥದ್ದು ಒಂದು ಸಬ್ಸ್ಟೆನ್ಸ್, ಒಂದು ವಸ್ತು. ಅದು ಆಯಿಲ್ ರೀತಿ ಇರುತ್ತೆ, ಎಣ್ಣೆಯ ರೀತಿ ಇರುತ್ತೆ. ಯಾವ ಫಾರ್ಮ್ ನಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಅದು ನಿಮ್ಗೆ ಫ್ಲೂಯಿಡ್ ಅಂದ್ರೆ ಲಿಕ್ವಿಡ್ ಫಾರ್ಮೆಟ್, ಸೆಮಿ ಫ್ಲೂಯಿಡ್ ಫಾರ್ಮೆಟ್ ಮತ್ತೆ ಸಾಲಿಡ್ ಗಟ್ಟಿಯಾಗಿ. ಈಗ ಉದಾಹರಣೆಗೆ ಫ್ಲೂಯಿಡ್ ಅಂದ್ರೆ ಆಯಿಲ್, ಸೆಮಿ ಫ್ಲೂಯಿಡ್ ಅಂದ್ರೆ ಗ್ರೀಸ್, ಸಾಲಿಡ್ ಅಂದ್ರೆ ಲೈಕ್ ದಟ್ ಯುವರ್ ಗ್ರಾಫೈಟ್, ಚಾಕ್. ಸೊ ಲೂಬ್ರಿಕೆಂಟ್ ಇಸ್ ಎ ಸಬ್ಸ್ಟೆನ್ಸ್ ಆಸ್ ಅನ್ ಆಯಿಲ್ ಪ್ರಾಪರ್ಟಿ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್, ಸೆಮಿ ಫ್ಲೂಯಿಡ್ ಆರ್ ಸಾಲಿಡ್ ಸ್ಟೇಟ್. ಈಗ ಲೂಬ್ರಿಕೆಂಟ್ ಅಂದ್ರೆ ಗೊತ್ತಾಯ್ತು, ಈ ಲೂಬ್ರಿಕೆಂಟ್ ಇಟ್ಕೊಂಡು ಏನ್ ಮಾಡ್ತೀರಿ, ಅದನ್ನ ಅಪ್ಲೈ ಮಾಡ್ಬೇಕಲ್ಲ. ದ ಮೆಥಡ್ ಆಫ್ ಅಪ್ಲೈಯಿಂಗ್ ದ ಲೂಬ್ರಿಕೆಂಟ್ ಈಸ್ ಕಾಲ್ಡ್ ಲೂಬ್ರಿಕೇಶನ್. ಗೊತ್ತಾಯ್ತಲ್ಲ, ಯಾವ ಮೆಥಡ್ ಅಲ್ಲಿ ನಾವು ಈ ಲೂಬ್ರಿಕೆಂಟ್ ಅನ್ನ ಅಪ್ಲೈ ಮಾಡ್ತೀವೋ ಮೆಷಿನ್ ಟೂಲ್ಗೆ, ಅದನ್ನ ಏನಂತ ಕರಿತೀವಿ, ಲೂಬ್ರಿಕೇಶನ್ ಅಂತ ಕರಿತೀವಿ. ಆನ್ ದ ಡಿವೈಸ್ ಯೂಸ್ಡ್ ಫಾರ್ ಲೂಬ್ರಿಕೇಶನ್, ನೀವು ಲೂಬ್ರಿಕೇಶನ್ಸ್ ಅನ್ನ ಮಾಡ್ಲಿಕ್ಕೆ ಏನು ಡಿವೈಸ್ ಅನ್ನ ಯೂಸ್ ಮಾಡ್ತೀರೋ ಅದನ್ನ ನಾವೇನಂತ ಕರಿತೀವಿ, ಲೂಬ್ರಿಕೇಟರ್ ಅಂತ ಕರಿತೀವಿ. ಸೊ ಡೆಫಿನೇಷನ್ಸ್ ತುಂಬಾ ಸರಳವಾಗಿದೆ. ಮೆಥಡ್ ಆಫ್ ಅಪ್ಲೈಯಿಂಗ್ ದ ಲೂಬ್ರಿಕೆಂಟ್ ಇಸ್ ಕಾಲ್ಡ್ ಲೂಬ್ರಿಕೇಶನ್, ಅಂಡ್ ದ ಡಿವೈಸ್ ಯೂಸ್ಡ್ ಫಾರ್ ಲೂಬ್ರಿಕೇಶನ್ ಇಸ್ ಕಾಲ್ಡ್ ಲೂಬ್ರಿಕೇಟರ್. ಈ ಲೂಬ್ರಿಕೆಂಟ್ ಇದೆಯಲ್ಲ, ಇಟ್ ಇಸ್ ದ ಲೈಫ್ ಬ್ಲಡ್ ಆಫ್ ಎನಿ ಮೆಷಿನ್. ನಮಗೆ ಹೇಗೆ ಮನುಷ್ಯನ ಅಂಗಾಂಗಗಳೆಲ್ಲ ಕೆಲಸ ಮಾಡಬೇಕಾದ್ರೆ ಬ್ಲಡ್ ಬೇಕು, ಮತ್ತೆ ಎಲ್ಲ ಜಾಯಿಂಟ್ಗಳನ್ನ ಕೆಲಸ ಮಾಡಬೇಕಾದ್ರೆ ಇಲ್ಲಿ ನಮ್ಗೆ ಆ ಜೆಲ್ ಇರಬೇಕು. ಸೊ ಲೈಕ್ ದಟ್ ಇಲ್ಲಿ ಯಂತ್ರಗಳಿಗೆ ಈ ಲೂಬ್ರಿಕೆಂಟ್ ಏನಿದೆ ಅದು ಬ್ಲಡ್ ರೀತಿ. ಉದಾಹರಣೆಗೆ ನಿಮ್ಮ ಸ್ಕೂಟರ್ ಇಂಜಿನ್ ನಲ್ಲಿ ಆಯಿಲ್ ಇಲ್ಲ ಅಂದರೆ ಇಂಜಿನ್ ಏನಾಗುತ್ತೆ, ಓಡ್ತಾ ರನ್ ಆಗುತ್ತಾ, ನೋ, ಸೀಜ್ ಆಗೋಗುತ್ತೆ. ಆ ರೀತಿ ಯಂತ್ರಗಳಲ್ಲಿ ಮನುಷ್ಯನ ಬಾಡಿ ರಕ್ತ ಇಲ್ಲ ಅಂದ್ರೆ ಏನಾಗೋಗ್ತೀವಿ, ನಾವು ಫ್ರೀಜ್ ಆಗಿ ಕೆಳಗಡೆ ಬೀಳ್ತೀವಿ, ಶಕ್ತಿ ಇರಲ್ಲ, ಕೆಲಸ ಮಾಡಲ್ಲ, ಆಗಲ್ಲ ನಮ್ ಕೈಲಿ. ಸೊ ಹಾಗೆ ಲೂಬ್ರಿಕೆಂಟ್ ಇಟ್ ಇಸ್ ದ ಲೈಫ್ ಬ್ಲಡ್ ಆಫ್ ಎನಿ ಮೆಷಿನ್, ಆಸ್ ಇಟ್ ಕೀಪ್ಸ್ ವಿಟಲ್ ಪಾರ್ಟ್ಸ್ ಇನ್ ಪರ್ಫೆಕ್ಟ್ ಕಂಡೀಷನ್ ಅಂಡ್ ಪ್ರೊಲಾಂಗ್ ದ ಲೈಫ್ ಆಫ್ ಮೆಷಿನ್. ಈ ಲೂಬ್ರಿಕೆಂಟ್ ಮೆಷಿನ್ನ ಎಲ್ಲ ಪಾರ್ಟ್ಸ್ ಅನ್ನ ಪರ್ಫೆಕ್ಟ್ ಕಂಡೀಷನ್ಸ್ ಜೊತೆ ಇಟ್ಕೊಳ್ಳೋದ್ರ ಜೊತೆಗೆ ಮೆಷಿನ್ ಲೈಫ್ ಅನ್ನ ಪ್ರೊಲಾಂಗ್ ಮಾಡುತ್ತೆ, ಇನ್ಕ್ರೀಸ್ ಅನ್ನ ಮಾಡುತ್ತೆ. ಇಟ್ ಪ್ರೊಟೆಕ್ಟ್ ಮೆಷಿನ್ಸ್, ಮೆಷಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಪಾರ್ಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ, ಕರೋಷನ್, ವಿಯರ್ ಅಂಡ್ ಟಿಯರ್, ಮಿನಿಮೈಸ್ ದ ಫ್ರಿಕ್ಷನ್. ಇದನ್ನ ಬಳಸೋದ್ರಿಂದ ಮೆಷಿನ್ ಚೆನ್ನಾಗಿರುತ್ತೆ, ಮೆಷಿನ್ ಪಾರ್ಟ್ಸ್ ಕರೋಷನ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ, ಪ್ರಿವೆಂಟ್ ಮಾಡುತ್ತೆ. ವಿಯರ್ ಅಂಡ್ ಟಿಯರ್ ಕಡಿಮೆ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆದ್ರೆ ವಿಯರ್ ಅಂಡ್ ಟಿಯರ್ ಕಡಿಮೆ. ವಾಟ್ ಆರ್ ದ ಪರ್ಪಸ್ ಆಫ್ ಯೂಸಿಂಗ್ ಲೂಬ್ರಿಕೆಂಟ್, ಅಂದ್ರೆ ಯಾಕೆ ಯೂಸ್ ಮಾಡಬೇಕು ಲೂಬ್ರಿಕೆಂಟ್ ನ? ನಾನು ಹೇಳಿದೆ ಫ್ರಿಕ್ಷನ್ ಅಂತ ಹೇಳ್ತಾ ಇದ್ದೀನಿ, ಟು ರೆಡ್ಯೂಸ್ ಫ್ರಿಕ್ಷನ್, ಫ್ರಿಕ್ಷನ್ ಅನ್ನ ಕಡಿಮೆ ಮಾಡಲಿಕ್ಕೆ, ಟು ಮಿನಿಮೈಸ್ ವಿಯರ್, ವಿಯರ್ ಅನ್ನ ಕಡಿಮೆ ಮಾಡಲಿಕ್ಕೆ, ಟು ಪ್ರಿವೆಂಟ್ ಅಡೆಷನ್ ಬಾಂಡಿಂಗ್ ಬಿಟ್ವೀನ್ ದ ಟೂ ಪಾರ್ಟ್ಸ್, ಹೀಟ್ ಆಗಿ 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 ಎರಡು ಅಡೇರ್ ಆಗ್ಬಿಡುತ್ತೆ, ಅದನ್ನ ತಪ್ಪಿಸ್ಲಿಕ್ಕೆ, ಡಿಸ್ಟ್ರಿಬ್ಯೂಟ್ ಲೋಡ್ ಈಕ್ವಲಿ ಅಂಡ್ ಈವನ್ಲಿ. ನಾವು ಏನು ಲೋಡ್ ಅನ್ನ ಮೆಷಿನ್ ಮೇಲೆ ಅಪ್ಲೈ ಮಾಡ್ತೀವೋ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆ ಲೋಡು ಈಕ್ವಲ್ ಆಗಿ ಈವನ್ ಆಗಿ ಸಮ ಪ್ರಮಾಣದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಲೂಬ್ರಿಕೆಂಟ್ ಅನ್ನ ಬಳಸ್ತೀವಿ. ಕೂಲ್ ದ ಮೂವಿಂಗ್ ಪಾರ್ಟ್ಸ್, ಇಲ್ಲಿ ಮೂವಿಂಗ್ ಪಾರ್ಟ್ಸ್ ಏನಿದೆ ಅದನ್ನ ಕೂಲ್ ಮಾಡಲಿಕ್ಕೆ, ಟು ಪ್ರಿವೆಂಟ್ ಕರೋಷನ್, ತುಕ್ಕಿಡಿದಾಗೆ ತಡೆಗಟ್ಟಲಿಕ್ಕೆ. ಸೊ ಇದೆಲ್ಲ ಪರ್ಪಸಸ್, ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಮೆಷಿನ್. ಎಫಿಷಿಯನ್ಸಿ ದಟ್ ಮೀನ್ಸ್ ಔಟ್ಪುಟ್, ಎಫಿಷಿಯನ್ಸಿ ಇನ್ಕ್ರೀಸ್ ಆಗಬೇಕು. ಎಫಿಷಿಯನ್ಸಿ ಯಾವಾಗ್ಲೂ 100% ಇರಬೇಕು, ಪರ್ಸೆಂಟೇಜ್ ಅನ್ನ ಹೇಳ್ತೀವಿ ಎಫಿಷಿಯನ್ಸಿನ, 100% ಚೆನ್ನಾಗಿ ಓಡುತ್ತೆ ಮೆಷಿನ್ ಅನ್ಬೇಕು. ಆ ರೀತಿ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಮೆಷಿನ್, ದೀಸ್ ಆರ್ ಆಲ್ ದಿ ಪರ್ಪಸ್ ಆಫ್ ಲೂಬ್ರಿಕೆಂಟ್ಸ್. ಮಕ್ಕಳೇ, ಲೂಬ್ರಿಕೆಂಟ್ ಅಂದ್ರೆ ಏನ್ ಗೊತ್ತಾಯ್ತು, ಲೂಬ್ರಿಕೇಶನ್ ಅಂದ್ರೆ ಏನ್ ತಿಳ್ಕೊಂಡ್ರಿ, ಲೂಬ್ರಿಕೇಟರ್ ಅಂದ್ರೆ ತಿಳ್ಕೊಂಡ್ರಿ, ಲೂಬ್ರಿಕೆಂಟ್ ಯೂಸಸ್ ತಿಳ್ಕೊಂಡ್ರಿ, ಯಾಕೆ ಮಾಡ್ತೀವಿ, ಪರ್ಪಸ್ ತಿಳ್ಕೊಂಡ್ರಿ,
ನಾವು ಪ್ರಾಪರ್ಟಿ ಏನಿರಬೇಕು, ಗುಣಗಳು ಏನಿರಬೇಕು ಮಕ್ಕಳೇ, ಈ ಗುಣಗಳು ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇವುಗಳನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವ್ಯಾವ ಪ್ರಾಪರ್ಟಿ ಇರಿಸ್ಬೇಕು, ವಿಸ್ಕೋಸಿಟಿ ಇರಬೇಕು, ಜಿಗಿಟ್ ಜಿಗಿಟ್ ದಟ್ ಇಸ್ ಕಾಲ್ಡ್ ಫ್ಲೂಯಿಡಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಸ್ಕೋಸಿಟಿ, ಆಯಿಲ್ನೆಸ್, ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ಪೋರ್ ಪಾಯಿಂಟ್, ಎಮ್ಲಿಸಿಫಿಕೇಶನ್ ಅಂಡ್ ಡಿ ಎಮ್ಸಿಲಿಬಿಲಿಟಿ, ದೀಸ್ ಆರ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ಲೂಬ್ರಿಕೆಂಟ್. ವಿಸ್ಕೋಸಿಟಿ, ಆಯಿಲ್ನೆಸ್, ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ಪೋರ್ ಪಾಯಿಂಟ್, ಎಮ್ಲಿಸಿಫಿಕೇಶನ್ ಆರ್ ಡಿ ಎಮ್ಸಿಬಿಲಿಟಿ. ನೌ ವಾಟ್ ಈಸ್ ವಿಸ್ಕೋಸಿಟಿ? ವಿಸ್ಕೋಸಿಟಿ ಇಸ್ ದ ಪ್ರಾಪರ್ಟಿ ಆಫ್ ಲೂಬ್ರಿಕೆಂಟ್. ದಟ್ ಮೀನ್ಸ್ ವಾಟ್? ವಿಸ್ಕೋಸಿಟಿ ಅಂದ್ರೆ ಏನು? ಇಟ್ ಇಸ್ ದ ಫ್ಲೂಯಿಡಿಟಿ ಆಫ್ ಆಯಿಲ್, ಜಿಗುಟು, ವಿಚ್ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ದ ಪ್ರೆಷರ್ ಆರ್ ಲೋಡ್ ವಿತೌಟ್ ಸ್ಕ್ವೀಸಿಂಗ್ ಔಟ್ ಫ್ರಮ್ ದ ಬೇರಿಂಗ್ ಸರ್ಫೇಸ್. ವಿಸ್ಕೋಸಿಟಿ ಅನ್ನೋದು ಜಿಗುಟು, ಅದು ಫ್ಲೂಯಿಡಿಟಿ ಯಾವ ರೀತಿ ಹರ್ಕೊಂಡು ಹೋಗುತ್ತೆ. ಅಂಡ್ ಆಲ್ಸೋ ದಿಸ್ ವಿಸ್ಕೋಸಿಟಿ ಕ್ಯಾನ್ ವಿತ್ ಸ್ಟ್ಯಾಂಡ್ ದ ಪ್ರೆಷರ್ ಆರ್ ಲೋಡ್, ಪ್ರೆಷರ್ ಅಥವಾ ಲೋಡ್ ಅನ್ನ ತಡ್ಕೊಳ್ಬೇಕಿದು ವಿಥೌಟ್ ಸ್ಕ್ವೀಸಿಂಗ್. ಸ್ವೀಜಿಂಗ್ ಅಂದ್ರೆ ಫ್ರೀಜಿಂಗ್ ಆಗ್ತಕ್ಕಂಥದ್ದು, ಗಟ್ಟಿ ಆಗ್ತಕ್ಕಂಥದ್ದು, ಹಿಡಿದು ಬಿಡ್ತಕ್ಕಂಥದ್ದು ಆಗಬಾರದು ಸರ್ಫೇಸ್ ನಲ್ಲಿ. ಇದು ಹರಿಬೇಕು, ಜಿಗುಟು ಜಿಗುಟಾಗೆ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ವಿಸ್ಕೋಸಿಟಿ. ವಿಸ್ಕೋಸಿಟಿ ಮೀನ್ಸ್ ಇಟ್ ಇಸ್ ದ ಫ್ಲೂಯಿಡಿಟಿ ಆಫ್ ದ ಆಯಿಲ್ ಬೈ ವಿಚ್ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಪ್ರೆಷರ್ ಆರ್ ಲೋಡ್ ವಿತೌಟ್ ಸ್ಕ್ವೀಜಿಂಗ್ ಔಟ್ ಫ್ರಮ್ ದ ಬೇರಿಂಗ್ ಸರ್ಫೇಸ್. ದೆನ್ ಎರಡನೇ ಪ್ರಾಪರ್ಟೀಸ್, ವಾಟ್ ಈಸ್ ಆಯಿಲ್ನೆಸ್? ಎಣ್ಣೆ ಆಯಿಲ್ ಅಂದ್ರೆ ಏನು? ಎಣ್ಣೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ವೆಟ್ಟಬಿಲಿಟಿ, ಸರ್ಫೇಸ್ ಟೆನ್ಷನ್, ಅಂಡ್ ಸ್ಲಿಪ್ರಿನೆಸ್. ಆಯಿಲ್ನೆಸ್ ಅಂದ್ರೆ ಗೊತ್ತಾಯ್ತಲ್ಲ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ವೆಟ್ಟಬಿಲಿಟಿ ಅಂಡ್ ಸರ್ಫೇಸ್ ಟೆನ್ಷನ್ ಅಂಡ್ ಸ್ಲಿಪ್ರಿನೆಸ್. ದಟ್ ಮೀನ್ ದ ಕೆಪಾಸಿಟಿ ಆಫ್ ದ ಆಯಿಲ್ ಆಯಿಲ್ ಲೇಯರ್ ಆನ್ ದ ಮೆಟಲ್, ದಟ್ ಈಸ್ ಕಾಲ್ಡ್ ಆಯಿಲ್ನೆಸ್. ಆಯಿಲ್ ಪ್ರಾಪರ್ಟಿ ಇರಬೇಕು, ಆಯಿಲ್ನೆಸ್. ಈಗ ಆಯಿಲ್ನ 1000 ಇದ್ರೆ ಅದೇನಾಗುತ್ತೆ, ಅಲ್ಲಿ ಸ್ಲಿಪ್ ಜಾರುವ ಗುಣ ಇರುತ್ತೆ ಆಯಿಲ್ಗೆ ಗೊತ್ತಲ್ಲ. ಈಗಂದ್ರೆ ನಿಮಗೆ ಗೊತ್ತಾಗುತ್ತೆ ಆಯಿಲ್ ನೀರನ್ನ ಮುಟ್ತಕ್ಕಂಥದ್ದು ಅಥವಾ ಡೀಸೆಲ್ ಪೆಟ್ರೋಲ್ ಅನ್ನ ಮುಟ್ತಕ್ಕಂಥದ್ದು ಆಯಿಲ್ ಅನ್ನ ಮುಟ್ತಕ್ಕಂಥದ್ದು. ಈಗ ಸಪೋಸ್ ನೀವು ನೀರನ್ನ ಹಾಕಿ ಕೈ ಹಿಂಗ ಅನ್ಬಿಡಿ, ಸ್ವಲ್ಪ ಹೊತ್ತಿಗೆ ಹಾರಾಗುತ್ತೆ ಆಯಿಲ್. ಹಿಂಗಾಗಿ ಕೈಯಲ್ಲಿ ಏನಿರುತ್ತೆ? ಆಯಿಲ್ ನೇಚರ್ ನಿಮ್ಮಲ್ಲಿ ಇರುತ್ತೆ. ದಟ್ ಇಸ್ ಕಾಲ್ಡ್ ಸರ್ಫೇಸ್ ಟೆನ್ಷನ್ ಅಂಡ್ ಸ್ಲಿಪ್ರಿನೆಸ್. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ವೆಟ್ಟಬಿಲಿಟಿ ಅಂಡ್ ಸರ್ಫೇಸ್ ಟೆನ್ಷನ್ ಅಂಡ್ ಸ್ಲಿಪ್ರಿನೆಸ್. ದಟ್ ಮೀನ್ಸ್ ದ ಕೆಪಾಸಿಟಿ ಆಫ್ ಆಯಿಲ್ ಲಿವ್ ಇನ್ ಆಯಿಲ್ ಲೇಯರ್ ಆನ್ ದ ಮೆಟಲ್. ಅದೇ ನಮ್ಮ ಕೈ ಮೇಲೆ ಹೇಗೆ ಆಯಿಲ್ ಪಡ್ಕೊಂಡಿತ್ತು ಆ ರೀತಿ ಆಯಿಲ್ ಲೇಯರ್ ಎಲ್ಲಿರಬೇಕು? ಮೆಟಲ್ ಸರ್ಫೇಸ್ ಮೇಲೆ, ಮೆಷಿನ್ ಸರ್ಫೇಸ್ ಮೇಲೆ ಉಳ್ಕೋಬೇಕು. ದಟ್ ಇಸ್ ಕಾಲ್ಡ್ ಆಯಿಲ್ನೆಸ್ ಪ್ರಾಪರ್ಟಿ. ಇನ್ನ ಮೂರು, ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ಫೋರ್ ಪಾಯಿಂಟ್ ಅಂತ. ಈಗ ವಾಟ್ ಇಸ್ ಫ್ಲಾಶ್ ಪಾಯಿಂಟ್? ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಇಸ್ ಗಿವನ್ ಅಪ್ ಫ್ರಮ್ ದ ಆಯಿಲ್. ಫ್ಲಾಶ್ ಪಾಯಿಂಟ್ ಅಂದ್ರೆ ಗೊತ್ತಾಯ್ತಲ್ಲ, ಫ್ಲಾಶ್ ಟೆಂಪರೇಚರ್ ಅಟ್ ವಿಚ್ ವೇಪರ್ ಇಸ್ ಗಿವನ್ ಅಪ್ ಫ್ರಮ್ ದ ಆಯಿಲ್. ಯಾವ ಟೆಂಪರೇಚರ್ಗೆ ಆವಿಯಾಗಿ ಹೊಟ್ಟೋಗ್ತಕ್ಕಂಥದ್ದು, ದಟ್ ಇಸ್ ಕಾಲ್ಡ್ ಫ್ಲಾಶ್, ಫ್ಲಾಶ್ ಪಾಯಿಂಟ್. ಉದಾಹರಣೆಗೆ ಒಂದು ಡೀಸೆಲ್ ಪೆಟ್ರೋಲ್ ತಗೊಳ್ಳಿ, ಇಟ್ಕೊಡ್ರಪ್ಪ ಸ್ವಲ್ಪ ಹೊತ್ತು ವಾತಾವರಣದಲ್ಲಿ ಇಟ್ಟು, ಒಂದು 2-3 hours ಆದ್ಮೇಲೆ ಒಂದಿಷ್ಟು ಪೆಟ್ರೋಲ್ ಇಟ್ಟು ನೋಡಿ, ಅಲ್ಲಿರ್ತದ ಏನಾಗೋಗಿರ್ತದೆ? ಅದು ಫ್ಲಾಶ್ ಔಟ್ ಆಗೋಗುತ್ತೆ, ವೇಪರ್ ಆಗೋಗಿರುತ್ತೆ. ಅದೇ ಆಯಿಲ್ ಇಡಿ ಸುಮಾರು ಹೊತ್ತಿರುತ್ತೆ, ಒಂದು ಸರ್ಟೈನ್ ಟೆಂಪರೇಚರ್ ವರೆಗೆ ಏನಾಗುತ್ತೆ, ಅದು ಆವಿಯಾಗಿ ಹೋಗಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಫ್ಲಾಶ್ ಪಾಯಿಂಟ್ ಅಂದ್ರೆ ಟೆಂಪರೇಚರ್ ಅಟ್ ವಿಚ್ ವೇಪರ್ ಇಸ್ ಗಿವನ್ ಅಪ್ ಫ್ರಮ್ ದ ಆಯಿಲ್. ಇಟ್ ಈಸ್ ಡಿಪೆಂಡ್ ಆನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಅನುಸಾರವಾಗಿದ್ದು. ಇನ್ನು ಎರಡನೇದು ಫೈರ್ ಪಾಯಿಂಟ್, ದ ಟೆಂಪರೇಚರ್ ಅಟ್ ವಿಚ್ ಆಯಿಲ್ ಕ್ಯಾಚಸ್ ಫೈರ್. ಎಸ್, ಹಾ, ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ದ ಆಯಿಲ್ ಕ್ಯಾಚಸ್ ಫೈರ್ ಕಂಟಿನ್ಯೂಸ್ ಇನ್ ಫ್ಲೇಮ್. ಯಾವುದೋ ಒಂದು ನಿರ್ದಿಷ್ಟಪಡಿಸಿದ ಟೆಂಪರೇಚರ್ ಬಂದಾಗ ಆಯಿಲ್ ತಾನಾಗೆ ಬೆಂಕಿಯನ್ನು ಹತ್ಕೊಳ್ತದ್ದು, ದಟ್ ಈಸ್ ಕಾಲ್ಡ್ ಫೈರ್ ಪಾಯಿಂಟ್.
ಈ ಒಂದು ಪ್ರಾಪರ್ಟಿ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನೀವು ಬೈಕ್ ಅನ್ನ ಓಡಿಸ್ತಾ ಇರ್ತೀರಿ, ಇಂಜಿನ್ ಒಳಗಡೆ ಆಯಿಲ್ ಅನ್ನ ಹಾಕಿರ್ತೀರಿ. ನೀವು 10 ಕಿಲೋಮೀಟರ್ ಹೋಗಿ, 20 ಕಿಲೋಮೀಟರ್ ಹೋಗಿ, 50 ಕಿಲೋಮೀಟರ್ ಹೋಗಿ, 100 ಕಿಲೋಮೀಟರ್ ಹೋಗಿ, ನಿಮ್ಮ ಇಂಜಿನ್ ಹತ್ಕೊಂಡು ಉರಿದೋಯ್ತಾ? ಇಲ್ಲ. 10 ಕಿಲೋಮೀಟರ್ ಅಲ್ಲಿ ಓಡ್ತಾ ಇದ್ದಾಗ ಸ್ಪೀಡು, 100 ಕಿಲೋಮೀಟರ್ಗೆ ನೀವು ತಲುಪಿದಾಗ ಇಂಜಿನ್ ಏನಾಗಿರುತ್ತೆ? ಹೀಟ್ ಜಾಸ್ತಿ ಆಗಿರುತ್ತೆ. ಅಂದರೆ ಆ ಟೆಂಪರೇಚರ್ ಅನ್ನು ಕೂಡ ಬೆಂಕಿ ಹತ್ತಿಕೊಳ್ಳದ ಹಾಗೆ ಈ ಆಯಿಲ್ ಏನ್ ಮಾಡ್ತಾ ಇದೆ, ಆಯಿಲ್ ಇರತಕ್ಕಂತ ಫೈರ್ ಪಾಯಿಂಟ್ ಗುಣ ನಮ್ಮನ್ನ ಕಾಪಾಡ್ತಾ ಇದೆ. ಸೊ ದಟ್ ಈಸ್ ಫೈರ್ ಪಾಯಿಂಟ್, ಇಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್ ಆಯಿಲ್ ಕ್ಯಾಚಸ್ ಫೈರ್ ಅಂಡ್ ಕಂಟಿನ್ಯೂಸ್ ಟು ಬಿ ಇನ್ ಫ್ಲೇಮ್. ಒಂದ್ಸಲಿ ಒಂದು ನಿರ್ದಿಷ್ಟಪಡಿಸಿದ ಹೀಟ್ ಟೆಂಪರೇಚರ್ ಬಂದ್ರೆ ನಿಮ್ಮ ಆಯಿಲ್ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದನ್ನ ನಾವು ಫೈವ್ ಪಾಯಿಂಟ್ ಅನ್ನಕ್ಕೆ. ಇನ್ನೊಂದು ಫೋರ್ ಪಾಯಿಂಟ್, ವಾಟ್ ಈಸ್ ಫೋರ್ ಪಾಯಿಂಟ್? ನೋಡಿ, ಮೂರು ಗ್ಲಾಸ್, ಫೈರ್, ಫೋರ್, ಮೂರು ಇಂಪಾರ್ಟೆಂಟ್. ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ಲೂಬ್ರಿಕೆಂಟ್ ವಿಲ್ ಬಿ ಏಬಲ್ ಟು ಫ್ಲೋ ವೆನ್ ಪೋರ್ಡ್, ಆರ್ ದ ಟೆಂಪರೇಚರ್ ಅಟ್ ವಿಲ್ ಆಯಿಲ್ ಸ್ಟಾಪ್ ಫ್ಲೋಯಿಂಗ್ ಅಂಡ್ ಸ್ಟಾಪ್ ಫ್ರೀಸಿಂಗ್. ನೋಡಿ, ಫೋರ್ ಪಾಯಿಂಟ್ ಏನಂದ್ರೆ ಹರಿಯೋದು, ಏನಾಗೋದು, ಆಯಿಲ್ ಹರಿಯೋದು. ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ಲೂಬ್ರಿಕೆಂಟ್ ವಿಲ್ ಬಿ ಏಬಲ್ ಟು ಫ್ಲೋ. ಯಾವ ಟೆಂಪರೇಚರ್ ನಲ್ಲಿ ನೀವು ಆಯಿಲ್ ಅನ್ನು ಹಾಕ್ತಾಗ ಅದು ಹರಿಯುತ್ತದೆ, ಯಾವ ಟೆಂಪರೇಚರ್ ನಲ್ಲಿ ನೀವು ಆಯಿಲ್ ಅನ್ನು ಹಾಕ್ತಾಗ ಅದು ಫ್ಲೋ ಆಗಲ್ಲ, ಅಲ್ಲೇ ಸ್ಟಾಪ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕೊಬ್ಬರಿ ಎಣ್ಣೆ ಬೇಸಿಗೆ ಕಾಲದಲ್ಲಿ ಏನಾಗಿರುತ್ತಪ್ಪ, ಅದು ಫ್ಲೂಯಿಡ್ ತರ ಹರಿತಾ ಇರುತ್ತೆ, ಬಿಟ್ಟರೆ ಸಾಕು. ಚಳಿಗಾಲದ ಡಬ್ಬ ಹಿಂಗ ಅಂದ್ರೆ ಸಾಕು, ಈಚೆ ಬಂದ್ಬಿಡುತ್ತೆ. ಚಳಿಗಾಲದಲ್ಲಿ ಹಿಂಗ ಹಾಕೊಂಡು ಹಿಂಗ ಕುಲ್ಕುದ್ರು ಬರಲ್ಲ, ಏನಾಗಿರುತ್ತೆ ಅದು, ಫ್ರೀಜ್ ಆಗಿರುತ್ತೆ. ಅರ್ಥ ಆಯ್ತಾ? ಏನಾಗಿರುತ್ತೆ ಅದು, ಫ್ರೀಜ್ ಆಗಿ. ದಟ್ ಮೀನ್ಸ್ ದಟ್ ಈಸ್ ದ ಫೋರ್ ಪಾಯಿಂಟ್, ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ಲೂಬ್ರಿಕೆಂಟ್ ವಿಲ್ ಬಿ ಏಬಲ್ ಟು ಫ್ಲೋ ವೆನ್ ಪೋರ್ಡ್, ಆರ್ ದ ಟೆಂಪರೇಚರ್ ಅಟ್ ವಿಚ್ ಆಯಿಲ್ ಸ್ಟಾಪ್ಸ್ ಫ್ಲೋಯಿಂಗ್ ಅಂಡ್ ಸ್ಟಾರ್ಟ್ ಫ್ರೀಜಿಂಗ್. ಅರ್ಥ ಆಯ್ತಾ ಮಕ್ಕಳೇ? ಇದು ವಿಸ್ಕೋಸಿಟಿ ಹೇಳಿದೆ, ಆಯಿಲ್ನೆಸ್ ಹೇಳಿದೆ, ಗ್ಲಾಸ್ ಪಾಯಿಂಟ್ ಹೇಳಿದೆ, ಫೈರ್ ಪಾಯಿಂಟ್ ಹೇಳಿದೆ, ಫೋರ್ ಪಾಯಿಂಟ್ ಹೇಳಿದೆ. ಈಗ ಇರ್ತಕ್ಕಂತ ಇನ್ನ ಎರಡು, ಎಮ್ಲಿಸಿಫಿಕೇಶನ್ ಅಂಡ್ ಡಿ ಎಮಲ್ಸಿಬಿಲಿಟಿ ಅಂತ ಕರಿತೀವಿ. ಏನ್ ಸರ್ ಎಮ್ಲಿಸಿಫಿಕೇಶನ್ಸ್ ಅಂದ್ರೆ ಏನು? ಇದು ಜಿಡ್ಡು ಮಕ್ಕಳ, ಜಿಡ್ಡು ಜಿಡ್ಡು ಅಂತ ಕರಿತೀವಿ ನಾವು. ಎಮ್ಲಿಸಿಫಿಕೇಶನ್ ಇಸ್ ದ ಇಂಟಿಮೆಸಿ ಆಫ್ ಎನಿ ಆಯಿಲ್ ಟು ಗೆಟ್ ಮಿಕ್ಸ್ಡ್ ವಿತ್ ವಾಟರ್ ಟು ಫಾರ್ ಅ ಮೋರ್ ಆರ್ ಲೆಸ್ ಸ್ಟೇಬಲ್ ಎಮಲ್ಸನ್. ಅಂದರೆ ಮಕ್ಕಳ, ಈ ಆಯಿಲ್ ನೀರಿನ ಜೊತೆ ಮಿಶ್ರಣವನ್ನು ಮಾಡಿದಾಗ ಅದು ಮಿಕ್ಸ್ ಆಗುತ್ತಾ ಆಗಲ್ವಾ, ಅಥವಾ ಜಿಡ್ಡಿನ ರೀತಿಯಲ್ಲಿ ಮೇಲೆ ತೇಲುತ್ತಾ? ಇದನ್ನ ನಾವೇನಂತ ಕರಿತೀವಿ, ಎಮಲ್ಸಿಫಿಕೇಶನ್. ಮೀನ್ಸ್ ಇಟ್ ಈಸ್ ದ ಇಂಟಿಮೆಸಿ ಆಫ್ ಎನ್ ಆಯಿಲ್, ಇಂಟಿಮೆಸಿ ಆಫ್ ಎನಿ ಆಯಿಲ್ ಟು ಗೆಟ್ ಮಿಕ್ಸ್ಡ್ ವಿತ್ ವಾಟರ್ ಟು ಫಾರ್ಮ್ ಮೋರ್ ಆರ್ ಲೆಸ್ ಸ್ಟೇಬಲ್ ಎಮಲ್ಸನ್. ಇಂಪಾರ್ಟೆಂಟ್. ಅದೇ ರೀತಿ ಡಿಅನ್ಸಿಬಿಲಿಟಿ ಇದೆ, ದಟ್ ಮೀನ್ಸ್ ಡಿಅನ್ಸಿಬಿಲಿಟಿ ಇಂಡಿಕೇಟ್ಸ್ ದ ರೆಡಿನೆಸ್ ವಿತ್ ವಿಚ್ ಸಬ್ಸಿಕ್ವೆಂಟ್ ಸೆಪರೇಷನ್ ವಿಲ್ ಅಕ್ಕರ್. ನೀವು ಹಾಕಿದಾಗ ಈಗ ಆಯಿಲ್ ಒಳಗಡೆ ಹಾಕಿದ್ರೆ, ವಾಟರ್ ಒಳಗಡೆ ನೀವು ಆಯಿಲ್ ಅನ್ನ ಹಾಕಿದ್ರೆ ಆಯಿಲ್ ತೇಲ್ತಾ ಇರುತ್ತೆ, ಸಪರೇಟ್ ಇರುತ್ತೆ, ಮಿಕ್ಸ್ ಆಗಿರಲ್ಲ. ದಟ್ ಈಸ್ ಕಾಲ್ಡ್ ಡಿಅನ್ಸಿಬಿಲಿಟಿ ಪ್ರಾಪರ್ಟಿ ಆಫ್ ದಿ ಆಯಿಲ್ ಅಂತ ನಾವು ಕರಿತೀವಿ. ಡಿಅನ್ಸಿಬಿಲಿಟಿ ಇಂಡಿಕೇಟ್ಸ್ ದಿ ರೆಡಿನೆಸ್ ವಿತ್ ವಿಚ್ ಸಬ್ಸಿಕ್ವೆಂಟ್ ಸೆಪರೇಷನ್ ವಿಲ್ ಅಕ್ಕರ್ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಆರು ಲೂಬ್ರಿಕೆಂಟ್ ಅನ್ನ ಗುಣಗಳು. ಇನ್ನು ಲೂಬ್ರಿಕೇಶನ್, ಲೂಬ್ರಿಕೆಂಟ್ ಆಯ್ತು, ಅರ್ಥ ಆಯ್ತಾ? ಲೂಬ್ರಿಕೇಶನ್ ಬಂದ್ವಿ, ಅದರ ಪ್ರಾಪರ್ಟಿ ತಿಳ್ಕೊಂಡ್ವಿ. ಈಗ ಮೆಥಡ್ ಆಫ್ ಅಪ್ಲೈಯಿಂಗ್ ದ ಲೂಬ್ರಿಕೆಂಟ್, ಮೆಥಡ್ ಆಫ್ ಅಪ್ಲೈಯಿಂಗ್ ದ ಲೂಬ್ರಿಕೆಂಟ್, ಅದಕ್ಕೆ ಬಳಸ್ತಕ್ಕಂಥ ಡಿವೈಸ್ ಅನ್ನ ಏನಂತ ಕರಿತೀವಿ ನಾವು, ಲೂಬ್ರಿಕೇಟ್ ಅಂತ. ಏನೇನ್ ಮೆಥಡ್ ಇದೆ ಲೂಬ್ರಿಕೆಂಟ್ ಅನ್ನ ಅಪ್ಲೈ ಮಾಡಲಿಕ್ಕೆ? ಸೊ ಲೂಬ್ರಿಕೇಟಿಂಗ್ ಮೆಥಡ್ಸ್ ಏನಿದೆ, ಗ್ರಾವಿಟಿ ಫೀಡ್ ಅಂತ ಒಂದು ಕರಿತೀವಿ, ಫೋರ್ಸ್ ಫೀಡ್ ಅಥವಾ ಪ್ರೆಷರ್ ಫೀಡ್ ಅಂತ ಒಂದು ಕರಿತೀವಿ, ಇನ್ನೊಂದು ಸ್ಪ್ಲಾಶ್ ಮೆಥಡ್ ಅಂತ ನಾವು ಒಂದು ಕರಿತೀವಿ.
ನೋಡಿ, ಇದು ಗ್ರಾವಿಟಿ ಪೀಟ್, ಫೋರ್ಸ್ ಪೀಟ್, ಸ್ಪ್ಲಾಶ್ ಪೀಟ್. ಈಗ ಒಂದೊಂದಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕಮ್ ಟು ದ ಗ್ರಾವಿಟಿ ಪೀಟ್. ಗ್ರಾವಿಟೇಷನಲ್ ಫೋರ್ಸ್ಗೆ ಆಯಿಲಿಂಗ್ ಆಗ್ತಕ್ಕಂಥದ್ದು, ಲುಬ್ರಿಕೇಷನ್ಸ್ ಆಗ್ತಕ್ಕಂಥದ್ದು ಯಾವ್ಯಾವುದು ನೋಡಿ, ಇಲ್ಲಿ ಸುಮಾರು ನಿಮಗೆ ಸೈಡ್ ಪೀಡ್ ಲುಬ್ರಿಕೇಟರ್, ಆಯಿಲ್ ಕಪ್, ವಿಕ್ ಪೀಡ್ ಲುಬ್ರಿಕೇಟರ್, ವಿಂಕ್ಲಿ ಆಯಿಲರ್, ಇವೆಲ್ಲ ಗ್ರಾವಿಟಿ ಪೀಡ್ ಲುಬ್ರಿಕೇಟರ್ ನ ಸಾಧನೆ, ಲುಬ್ರಿಕೇಟರ್ಸ್ ಅಂತ ಕರಿತೀವಿ. ಮೆನಿ ವೇ ಆಫ್ ದಿಸ್ ಪ್ರಿನ್ಸಿಪಲ್, ಮೋರ್ ಸಿಂಪಲ್ ಈಸ್ ಅಟ್ ಅನ್ ಆಯಿಲ್ ವೋಲ್ಟ್ ಟೈಪ್, ಅದರಲ್ಲಿ ಒಂದು ಆಯಿಲ್ ವೋಲ್ಟ್ ಟೈಪ್ ಇರ್ತಕ್ಕಂಥದ್ದು ಬಹಳ ಸಿಂಪಲ್. ಅದರಲ್ಲಿ ವಿಕ್ ಅಂಡ್ ಗ್ಲಾಸ್ ಸೈಡ್ ಡ್ರಿಪ್ ಲೀಡ್ ಲುಬ್ರಿಕೇಟರ್ಸ್ ಆರ್ ಎಲಾಬೊರೇಟ್ ಟೈಪ್. ಇಲ್ಲಿರ್ತಕ್ಕಂಥ ವಿಕ್ ಪೀಡ್ ಅಂದರೆ ಇದರಲ್ಲಿ ಏನ್ ಮಾಡಿರ್ತಾರೆ, ಈ ಒಂದು ಚಿತ್ರದಲ್ಲಿ ನಿಮಗೆ ವಿಕ್ ಪೀಡ್ ಲುಬ್ರಿಕೇಟರ್ ಅಂತ ಇದೆಯಲ್ಲ, ಇದರಲ್ಲಿ ಆಯಿಲ್ ಅನ್ನು ತುಂಬಿ ವಿಕ್ ಅಂದ್ರೆ ಅದರೊಳಗಡೆಗೆ ಒಂದು ದಾರವನ್ನು ಹಾಕಿ, ಥ್ರೆಡ್ ಅನ್ನು ಹಾಕಿ ಅಲ್ಲಿಂದ ಕೆಳಗಡೆಗೆ ಬಿಟ್ಟಿರ್ತಾರೆ ಹೊರಗಡೆಗೆ. ಉದಾಹರಣೆಗೆ ಗೇರ್ ಮೇಲೆ ಬೀಳುವಾಗೆ, ಅಥವಾ ಬೇರಿಂಗ್ ಮೇಲೆ ಬೀಳುವಾಗೆ, ಅಥವಾ ಸ್ಲೈಡಿಂಗ್ ಸರ್ಫೇಸ್ ಮೇಲೆ ಬೀಳುವಾಗೆ ಇಟ್ಟಿರ್ತಾರೆ. ಅದರಿಂದ ಆ ಗ್ರಾವಿಟೇಷನಲ್ ಫೋರ್ಸ್ಗೆ ಡ್ರಾಪ್ ಬೈ ಡ್ರಾಪ್ ಆ ರೊಟೇಟಿಂಗ್ ಮೆಂಬರ್ಸ್ ಮೇಲೆ ಆಯಿಲ್ ಬೀಳ್ತಾ ಇರುತ್ತೆ. ಇದನ್ನ ನಾವು ಗ್ರಾವಿಟಿ ಫೀಡ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಫ್ಲೋ ಆಫ್ ದ ಆಯಿಲ್ ಮೇ ಬಿ ಅಬ್ಸರ್ವ್ಡ್ ಅಂಡ್ ಕಂಟ್ರೋಲ್ಡ್ ಇನ್ ಗ್ಲಾಸ್ ಸೈಡೆಡ್ ಪೀಡ್ ಲುಬ್ರಿಕೇಟರ್. ಇಲ್ಲಿ ಗ್ಲಾಸ್ ಸೈಡೆಡ್ ಪೀಡ್ ಲುಬ್ರಿಕೇಟರ್ ಅಥವಾ ಸೈಡ್ ಪೀಡೆಡ್ ಲುಬ್ರಿಕೇಟರ್, ಅದನ್ನ ಎಷ್ಟು ಹೋಗ್ತಾ ಇದೆ ಏನು ಅನ್ನೋದನ್ನ ನಾವು, ಅದಕ್ಕೆ ಆಯಿಲ್ ಫಿಲ್ ಮಾಡಬೇಕಾ ಏನು ಅನ್ನೋದನ್ನ ಈ ಗ್ಲಾಸ್ ಸೈಡ್ ಅಲ್ಲಿ ನಾವು ನೋಡಿ ಆಯಿಲ್ ಅನ್ನ ಅದಕ್ಕೆ ಫೀಡ್ ಮಾಡಬಹುದು. ಇನ್ನು ಎರಡನೇದು ಫೋರ್ಸ್ ಆರ್ ಪ್ರೆಸರ್ ಪೀಡ್ ಸಿಸ್ಟಮ್ ಲುಬ್ರಿಕೇಟರ್ಸ್. ವೇರಿಯಸ್ ಸಿಸ್ಟಮ್ ಆಫ್ ಲುಬ್ರಿಕೇಶನ್ ಎಂಪ್ಲಾಯ್ ಪ್ರೆಸರ್ ಪೀಡ್ ಟು ದ ಲುಬ್ರಿಕೇಟ್. ಅನೇಕ ಸಿಸ್ಟಮ್ ಆಫ್ ಲುಬ್ರಿಕೇಶನ್ಸ್ ಅನ್ನ ನಾವು ಬಳಸ್ತೀವಿ. ಯಾವುದಕ್ಕೆ ಅಂತ ಅಂದ್ರೆ ಲುಬ್ರಿಕೇಟ್ ಅನ್ನ ಮಾಡ್ಲಿಕ್ಕೆ, ಪ್ರೆಷರ್ ಆಗಿ ಲುಬ್ರಿಕೇಶನ್ಸ್ ಅನ್ನ ಮಾಡ್ಲಿಕ್ಕೆ. ದ ಮೋಸ್ಟ್ ಇಂಪಾರ್ಟೆಂಟ್ ಸಚ್ ಸಿಸ್ಟಮ್ ಮೇ ಬಿ ಕ್ಲಾಸಿಫೈಡ್ ರಫ್ಲಿ ಇನ್ ದ ಫಾಲೋಯಿಂಗ್. ಯಾವ್ಯಾವುದು ನೋಡೋಣ, ಯಾವ್ಯಾವ ಸಿಸ್ಟಮ್ ನಲ್ಲಿ ನಾವು ಪ್ರೆಷರ್ ಪೀಡ್ ಅಥವಾ ಫೋರ್ಸ್ ಪೀಡ್ ಲುಬ್ರಿಕೇಶನ್ಸ್ ಅನ್ನ ಮಾಡ್ತೀವಿ. ಕಂಟಿನ್ಯೂಸ್ ಪೀಡ್ ಆಫ್ ಆಯಿಲ್ ಅಂಡರ್ ದ ಪ್ರೆಷರ್ ಟು ಈಚ್ ಬೇರಿಂಗ್ ಕನ್ಸರ್ನ್. ಇನ್ ದಿಸ್ ಮೆಥಡ್ ಅನ್ ಆಯಿಲ್ ಪಂಪ್ ಡ್ರೈವನ್ ಬೈ ದ ಮೆಷಿನ್ ಡೆಲಿವರ್ಸ್ ಆಯಿಲ್ ಟು ದ ಬೇರಿಂಗ್ ಅಂಡ್ ಬ್ಯಾಕ್ ಟು ದ ಸಮ್ ಫ್ರಮ್ ವಿಚ್ ಇಟ್ ಈಸ್ ಡ್ರಾನ್ ಬೈ ದ ಪಂಪ್. ಒಂದನೇ ಮೆಥಡ್ ಫೋರ್ಸ್ ಪೀಡ್ ನಲ್ಲಿ ಕಂಟಿನ್ಯೂಸ್ ಆಗಿ ಆಯಿಲ್ ಅನ್ನ ಫೀಡ್ ಮಾಡಲಿಕ್ಕೆ ಪಂಪ್ ಮೂಲಕ ಏನ್ ಮಾಡ್ತೀವಿ ನಾವು ಬೇರಿಂಗ್ಗೆ ಅಥವಾ ಎಲ್ಲಿಗೆ ಆಯಿಲ್ ಅನ್ನ ನಾವು ಲುಬ್ರಿಕೇಶನ್ಸ್ ಅನ್ನ ಮಾಡಬೇಕು ಅಲ್ಲಿಗೆ ಸಪ್ಲೈ ಮಾಡ್ತೀವಿ. ಅದು ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಸಂಪ್ ಬರುತ್ತೆ, ಮತ್ತೆ ಕಂಟಿನ್ಯೂಸ್ ಡೆಲಿವರಿ ಆಗ್ತಾ ಇರುತ್ತೆ. ಅದಕ್ಕೆ ಆ ಒಂದು ಚಿತ್ರವನ್ನ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಫೋರ್ಸ್ ಸ್ಪೀಡ್ ಮೆಥಡ್. ಈ ಪ್ರೆಷರ್ ಅಥವಾ ಫೋರ್ಸ್ ಸ್ಪೀಡ್ ಮೆಥಡ್ ಅಂತ ನಾವು ಹ್ಯಾಂಡ್ ಪ್ರೆಷರ್ ಫೀಡ್ ಇದು, ಇಲ್ಲಿ ಪಂಪ್ ಅನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಲುಬ್ರಿಕೇಶನ್ಸ್ ಪಾಸ್ ಆಗುತ್ತೆ, ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ಲುಬ್ರಿಕೇಶನ್ಸ್ ಆಗುತ್ತೆ. ದಿಸ್ ಪ್ರೆಷರ್ ಫೀಡ್ by hand pump in which a change of oil is delivered to each bearing at intervals one or twice a day. ಇದರ ಹ್ಯಾಂಡ್ ಪಂಪ್ ಹೊಡೆದು ದಿನಕ್ಕೆ ಒಂದ್ಸಲಿನೋ ಎರಡ್ ಸಾರ ಏನ್ ಮಾಡ್ತೀವಿ ನಾವು ಬೈ ದ ಮೆಷಿನ್ ಆಪರೇಟರ್ ಲೂಬ್ರಿಕೇಶನ್ಸ್ ಅನ್ನ ಮಾಡ್ತಾರೆ. ಪ್ರೆಷರ್ ಗ್ರೀಸ್ ಗನ್ ಕೂಡ ಇದೆ, ಇದನ್ನು ಕೂಡ ನೀವು ಹ್ಯಾಂಡ್ ನಿಂಗ್ ಪ್ರೆಸ್ ಆಗಿ ಪ್ರೆಸ್ ಮಾಡಿದ್ರೆ ಆ ಪಾಯಿಂಟ್ ನ ಎಲ್ಲಿಗೆ ನೀವು ಗ್ರೀಸ್ ಪಾಯಿಂಟ್ ಇರುತ್ತೆ ಅಲ್ಲಿಗೆ ಹಿಡಿದು ಪ್ರೆಸ್ ಮಾಡಿದ್ರೆ ಆ ಗ್ರೀಸ್ ಅಲ್ಲಿಗೆ ಹೋಗುತ್ತೆ. ಸೊ ದಿಸ್ ಇಸ್ ಫೋರ್ಸ್ ಫೀಡ್ ಅಂಡ್ ಪ್ರೆಷರ್ ಫೀಡ್ ಲುಬ್ರಿಕೇಶನ್ಸ್. ಈ ಫೋರ್ಸ್ ಫೀಡ್ ಅಲ್ಲಿ ಕೆಲವು ಇನ್ನೂ ಕೆಲವು ನಾವು ಲುಬ್ರಿಕೇಟರ್ಸ್ ಅನ್ನ ಬಳಸ್ತೀವಿ. ಅದ್ಯಾವುದು ಆಯಿಲ್ ಆರ್ ಗ್ರೀಸ್ ಗನ್ ಮೆಥಡ್. ನೋಡಿ ಇಲ್ಲಿ ಆಯಿಲ್ ಕ್ಯಾನ್ ಇದೆ, ನಾವು ವರ್ಕ್ ಶಾಪ್ ನಲ್ಲಿ ಬಳಸ್ತೀವಿ ಸಾಮಾನ್ಯವಾಗಿ. ಇಲ್ಲೇನು ಈ ರೀತಿ ಪ್ರೆಷರ್ ಅನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಇದರಿಂದ ಏನಾಗುತ್ತೆ, ಸ್ಪ್ರಿಂಗ್ ಆಕ್ಷನ್ ಇಂದ ಆಯಿಲ್ ಹೊರಗಡೆ ಬರುತ್ತೆ, ಎಲ್ಲಿಗೆ ನಾವು ಪಾಯಿಂಟ್ ಇಟ್ಟು ನಾವು ಆರಿಸಬಹುದು. ಅದೇ ರೀತಿ ಗ್ರೀಸ್ ಗನ್ ಇದೆ, ಗ್ರೀಸ್ ಕಪ್ ಸ್ಪ್ರಿಂಗ್ ಕಂಪ್ರೆಷನ್ಸ್ ಒಂದಿದೆ, ಮತ್ತೆ ಸ್ಟಪ್ಪರ್ ಸ್ಕ್ರೂ ಡೌನ್ ಗ್ರೀಸರ್ಸ್ ಅಂತ ಕೂಡ ಇದೆ. ಇವೆಲ್ಲ ಆಯಿಲ್ ಆರ್ ಗ್ರೀಸ್ ಗನ್ ಮೆಥಡ್ ಫೋರ್ಸ್ ಬೀಡ್ ಪ್ರೆಷರ್ ಬೀಡ್ ನಲ್ಲಿ ಬಳಸ್ತಕ್ಕಂತ ಲೂಬ್ರಿಕೇಟರ್ ಸಾಧನಗಳು. ದ ಆಯಿಲ್ ಓಲ್ ಲೇಡ್ ಇನ್ ಟು ಈಚ್ ಬೇರಿಂಗ್ ಇಸ್ ಫಿಟೆಡ್ ವಿತ್ ಎ ನಿಪ್ಪಲ್ ಅಂಡ್ ಬೈ ಪ್ರೆಸ್ಸಿಂಗ್ ದ ನೋಸ್ ಆಫ್ ದ ಗನ್ ಎಗೇನ್ಸ್ಟ್ ದಿಸ್ ದ ಲೂಬ್ರಿಕೇಟ್ ಇಸ್ ಫೋರ್ಸ್ ಇಟ್ ದ ಬೇರಿಂಗ್. ಈ ನಿಪ್ಪಲ್ ಇದೆಯಲ್ಲ, ಈ ನಿಪ್ಪಲ್ ಅನ್ನ ಇಟ್ಟು ಹೀಗೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಲೂಬ್ರಿಕೇಟ್ ಒಳಗಡೆಗೆ ಪಾಸ್ ಆಗುತ್ತೆ. ದೆನ್ ಫೋರ್ ಸ್ಪೀಡ್ ಸಿಸ್ಟಮ್ ನಲ್ಲಿ ಆಯಿಲ್ ಗ್ರೋ
ஆயில் க்ரூ கிரீஸ் பாயிண்ட் லீடட் டு த ஈச் பேரிங் இஸ் பிட்டட் வித் எ நிப்பல் அண்ட் பை எல்ல பேரிங் ஹத்திரனும் நிப்பல் தர பிட் மாடிர்த்தானே அல்லி நாவ் இட்டு ஏன் மாட்டீவி பிரஸ் மாட்டீவி ಗ್ರೀಸ್ ಆಲ್ಸೋ ಕೆನ್ ಬಿ ಪೋರ್ ಸ್ಪೀಡ್ ಯೂಸಿಂಗ್ ಎ ಗ್ರೀಸ್ ಕಪ್. ಗ್ರೀಸ್ ಕಪ್ ನಲ್ಲಿ ನಾವು ಮಾಡ್ತೀವಿ ಅಥವಾ ಗ್ರೀಸ್ ಗನ್ ನಲ್ಲಿ ನಾವೇನ್ ಮಾಡಬಹುದು ಲೂಬ್ರಿಕೇಶನ್ಸ್ ಅನ್ನ ಮಾಡಬಹುದು. ದಿಸ್ ಇಸ್ ಅಂದ್ರೆ ಪ್ರೆಷರ್ ಅನ್ನ ಫೋರ್ಸ್ ಅನ್ನ ಅಪ್ಲೈ ಮಾಡಿ ನಾವೇನ್ ಮಾಡ್ತೀವಿ ಆಯಿಲಿಂಗ್ ಅನ್ನ ಮಾಡ್ತಕ್ಕಂಥ ಲೂಬ್ರಿಕೇಶನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಆಯಿಲ್ ಆಲ್ಸೋ ಪ್ರೆಷರ್ ಫಿಟ್ ಬೈ ಹ್ಯಾಂಡ್ ಪಂಪ್ ಅಂಡ್ ಚಾರ್ಜ್ ಅಪ್ ಆಯಿಲ್. ಇಲ್ಲಿ ಹ್ಯಾಂಡ್ ಪಂಪ್ ಇಟ್ಕೊಂಡು ಇಸ್ ಡಿಲಿವರ್ಡ್ ಟು ಈಚ್ ಬೇರಿಂಗ್ ಅಟ್ ಇಂಟರ್ವಲ್ಸ್ ಒನ್ ಆರ್ ಟ್ವೈಸ್ ಎ ಡೇ ಬೈ ಆಪರೇಟಿಂಗ್ ಲಿವರ್. ದಿಸ್ ಇಸ್ ನೌನ್ ಎ ಸಾಟ್ ಲೂಬ್ರಿಕೇಟರ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಇದನ್ನ ಆಗ್ಲೇ ನಾನು ಈ ಚಿತ್ರ ಇಲ್ಲಿದೆಯಲ್ಲ ಹ್ಯಾಂಡ್ ಪ್ರೆಷರ್ ಫೀಲ್ಡ್ ಲೂಬ್ರಿಕೇಟರ್. ಆಯಿಲ್ ಪಂಪ್ ಡ್ರೈವನ್ ಬೈ ಮೆಷಿನ್ ಡಿಲಿವರ್ಸ್ ಆಯಿಲ್ ಟು ದ ಬೇರಿಂಗ್ ಕಂಟಿನ್ಯೂಸ್ಲಿ ಅಂಡ್ ದ ಆಯಿಲ್ ಆಫ್ಟರ್ ವರ್ಡ್ಸ್ ಡ್ರೈನ್ಸ್ ಫ್ರಮ್ ದ ಬೇರಿಂಗ್ ಟು ಎ ಸಮ್ ಫ್ರಮ್ ವಿಚ್ ಇಟ್ ಡ್ರಾನ್ ಬೈ ದ ಪಂಪ್ ಅಗೈನ್ ಫಾರ್ ಲೂಬ್ರಿಕೇಶನ್. ಕಂಟಿನ್ಯೂಸ್ ಆಗಿ ನೀವು ಏನಿಲ್ಲಿ ಪಂಪ್ ಮಾಡ್ತಾ ಇರ್ತೀರಿ ಅದು ಆಯಿಲ್ ಆಗ್ತಾ ಇರುತ್ತೆ ಮತ್ತೆ ಅಲ್ಲಿಂದ ಡ್ರೈನ್ ಆಗಿ ಎಲ್ಲಿಗೆ ಬರುತ್ತೆ ಸಂಪಿಗೆ ಬರುತ್ತೆ ಸಂಪಿಂದ ಅಗೈನ್ ಮೋಟರ್ ಮೂಲಕ ನೀವು ಏನ್ ಮಾಡ್ತೀವಿ ಅಥವಾ ಹ್ಯಾಂಡ್ ಪಂಪ್ ಮೂಲಕ ಏನ್ ಮಾಡ್ತೀರಿ ಡ್ರೈವ್. ಸೊ ದಿಸ್ ಇಸ್ ಫೋರ್ ಸ್ಪೀಡ್ ಆರ್ ಪ್ರೆಷರ್ ಫೀಡ್ ಲೂಬ್ರಿಕೇಶನ್ ಸಿಸ್ಟಮ್. ಇನ್ನೊಂದು ಮುಖ್ಯವಾದಂಥದ್ದು ಇವೆಲ್ಲ ಚಿತ್ರವನ್ನು ನೋಡಿ ನಿಮಗೆಲ್ಲ ಅನೇಕ ನಾನು ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಹೇಳಿರ್ತೀನಿ ಇಂಡಸ್ಟ್ರಿಯಲ್ ವಿಸಿಟ್ ಅಲ್ಲಿ ಹೋದಾಗ ಹೇಳಿರ್ತೀನಿ ನೋಡಿ ಇಲ್ಲಿ ಒಂದು ಸ್ಪ್ಲಾಸ್ ಅಂದ್ರೆ ಏನು ರಿಂಗ್ ಆಯಿಲರ್ ಇಸ್ ಅಟ್ಯಾಚ್ ಟು ದ ಸಾಫ್ ಇಟ್ ಡಿಪ್ಸ್ ಇನ್ ಟು ದ ಆಯಿಲ್ ಅಂಡ್ ಸ್ಟ್ರೀಮ್ ಆಫ್ ಲೂಬ್ರಿಕೆಂಟ್ ಕಂಟಿನ್ಯೂಸ್ಲಿ ಸ್ಪ್ಲಾಸಸ್ ಅರೌಂಡ್ ದ ಪಾರ್ಟ್ಸ್ ವೆನ್ ಇಟ್ ರೊಟೇಟ್ಸ್. ಅಂದ್ರೆ ಸ್ಪ್ಲಾಸ್ ಅಂದ್ರೆ ಏನು ಆರ್ತಕ್ಕಂಥದ್ದು ಆಯಿಲ್ ಆರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದು ನೀರಿನಲ್ಲಿ ಸೈಕಲ್ ಅನ್ನ ನಿಲ್ಲಿಸಿ ಸೈಕಲ್ ಚಕ್ರವನ್ನು ನೀವು ಹಿಂಗೆ ತಿರುಗಿಸಿದ್ರೆ ಏನಾಗುತ್ತೆ ಆ ಸೈಕಲ್ ಚಕ್ರದ ಜೊತೆಗೆ ನೀರೇನಾಗುತ್ತೆ ಎಲ್ಲ ಕಡೆ ಮೇಲ್ಗಡೆ ಹೋಗಿ. ಅದೇ ರೀತಿ ನಾವು ಮೆಷಿನ್ಸ್ಗಳಲ್ಲಿ ಅಥವಾ ನಮ್ಮ ಪವರ್ ಟ್ರಾನ್ಸ್ಮಿಷನ್ನಲ್ಲಿ ಏನ್ ಮಾಡ್ತೀವಿ ನಾವು ಈ ಸ್ಪ್ಲಾಸ್ ಟೈಪ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ. ಇದು ಒಂದು ಮೆಥಡ್ ಆಫ್ ಲೂಬ್ರಿಕೇಶನ್ಸ್. ಇಲ್ಲಿ ಮೊದಲನೇದು ರಿಂಗ್ ಆಯಿಲಿಂಗ್ ಅಂತ ಬಂದಿದೆ ನೋಡಿ ಈ ಚಿತ್ರದಲ್ಲಿ ಇರತಕ್ಕಂಥದ್ದು ರಿಂಗ್ ಆಯಿಲಿಂಗ್. ಇಲ್ಲಿ ಸಾಫ್ಟ್ ಏನ್ ಮಾಡಿದರೆ ಒಂದು ರಿಂಗ್ ಅನ್ನ ಹಾಕಿದ್ದಾರೆ. ಓಕೆ ಸೊ ಇಲ್ಲಿ ಕೆಳಗಡೆ ಆಯಿಲ್ ಇಮರ್ಸ್ ಇದೆ. ಸೊ ಸಾಫ್ಟ್ ಈಗ ರೊಟೇಟ್ ಆದ ತಕ್ಷಣ ಆಯಿಲ್ ರಿಂಗ್ ಈಗ ಮತ್ತೆ ಬರುತ್ತೆ. ಈ ಆಯಿಲ್ ರಿಂಗ್ ಏನಾಗುತ್ತೆ ಕೆಳಗಡೆ ಇರತಕ್ಕಂಥ ಬಾಟಮ್ ಆಫ್ ದಿ ಆಯಿಲ್ ಅನ್ನ ಟಚ್ ಮಾಡುತ್ತೆ ಅದ್ರ ಜೊತೆಗೆ ಮೇಲೆ ಹೋಗುತ್ತಲ್ಲ ಅವಾಗ ಏನಾಗುತ್ತೆ ಮೇಲ್ಗಡೆ ಇರತಕ್ಕಂಥ ಎಲ್ಲ ಪಾರ್ಟ್ಗೆ ಲೂಬ್ರಿಕೇಶನ್ಸ್ ಏನಾಗುತ್ತೆ ಸ್ಪ್ಲಾಸ್. ಅರ್ಥ ಆಯ್ತಲ್ಲ ಮಕ್ಕಳೇ. ಅದೇ ರೀತಿ ಇಲ್ಲಿ ಚಿತ್ರದಲ್ಲಿ ನೋಡಿ ಚೈನ್ ಆಯಿಲರ್ ಅಂತ ಇದೆ. ಇಲ್ಲಿ ನೋಡಿ ಮೇಲ್ಗಡೆ ಸ್ಪ್ರಾಕೆಟ್ ಇದೆ ಸ್ಪ್ರಾಕೆಟ್ಗೆ ಚೈನ್ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಮೇಲೆಲ್ಲ ಲೂಬ್ರಿಕೇಶನ್ಸ್ ಮಾಡ್ತಾ ಇಲ್ಲ ಸ್ಪ್ರಾಕೆಟ್ ಹತ್ರ. ಈ ಚೈನ್ ಏನಾಗ್ತಾ ಇದೆ ಪ್ರತಿ ಬಾರಿ ಇಲ್ಲಿ ರೊಟೇಟ್ ಆಗ್ಬೇಕಾದ್ರೆ ಆಯಿಲ್ ಇಂದ ಮೇಲೆ ಹೋಗ್ತಾ ಇದೆ ಆಯಿಲ್ ಅಜ್ಜಿ ಅಜ್ಜಿ ಮೇಲೆ ಹೋಗುತ್ತೆ. ಅವಾಗ ಏನಾಗ್ತದೆ ಆಯಿಲ್ ಇದ್ರ ಜೊತೆಗೆ ಚೈನ್ ಜೊತೆಗೆ ಸ್ಪ್ಲಾಸ್ ಆಗುತ್ತೆ. ಇಲ್ಲೊಂದು ವಾರ್ನ್ ಗೇರ್ ಬಾತ್ ಆಯಿಲರ್ ಅಂತ ಇದೆ. ಇಲ್ಲಿ ನೋಡಿ ಇಲ್ಲಿ ಒಂದು ಚಿತ್ರ ಮೂರನೇ ಚಿತ್ರದಲ್ಲಿ ವರ್ಮ್ ಗೇರ್ ಬಾತ್ ಆಯಿಲರ್ ಅಂತ ಇದೆ. ಇದು ಕೂಡ ಸೇಮ್ ಈ ವರ್ಮ್ ತಿರುಗ್ತಾ ಇದೆ ವರ್ಮ್ ವೀಲ್ ಮೇಲೆ ಇದೆಯಲ್ಲ ಅದರಿಂದ ಇದು ವರ್ಮ್ ಎಲ್ಲಿದೆ ಆಯಿಲ್ ಬಾತ್ ಒಳಗಡೆ ಇದೆ ಅದು ತಿರುಗಿದಾಗ ವರ್ಮ್ ವೀಲ್ ವೀಲ್ಗೆ ಏನಾಗ್ತಾ ಇದೆ ಆಯಿಲು ಸ್ಪ್ಲಾಸ್ ಆಗಿ ಹೋಗ್ತಾ ಇದೆ ಲೂಬ್ರಿಕೇಶನ್ಸ್ ಆಗ್ತಾ ಇದೆ. ಇಲ್ಲಿ ಒಂದು ಸ್ಪ್ಲಾಸ್ ಲೂಬ್ರಿಕೇಟಿಂಗ್ ಸಿಸ್ಟಮ್ಸ್ ಇದೆ ನೋಡಿ ಇದನ್ನ ಕ್ಯಾಮ್ ಅಂತ ಕರಿತೀವಿ. ಈ ಕ್ಯಾಮ್ ಒಂದು ಸಲ ಹೀಗೆ 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 ಹಾರಿಸ್ತಾ ಇರುತ್ತೆ ಇದು ಮೇಲ್ ಹೋಗಿ ಹಿಂಗೆ ಕೆಳಗಡೆ ಬರುತ್ತಲ್ಲ ಅವಾಗ ಮೇಲಕ್ಕೆ ದಿಸ್ ಆರ್ ಆಲ್ ದ ಸ್ಪ್ಲಾಸ್. ಪರ್ಟಿಕ್ಯುಲರ್ಲಿ ನಾವು ಲೇತ್ ಮೆಷಿನ್ಸ್ ನಲ್ಲಿ ಬಳಸ್ತೀವಿ ನೋಡಿ ಎಡ್ ಸ್ಟಾಕ್ ನಲ್ಲಿ ಏನದು ಸ್ಪ್ಲಾಸ್ ಲೂಬ್ರಿಕೇಶನ್. ಎಡ್ ಸ್ಟಾಕ್ ನಲ್ಲಿ ಆಲ್ ಗೇರ್ಡ್ ಎಡ್ ಸ್ಟಾಕ್ ಇದೆಯಲ್ಪ ಆಲ್ ಗೇರ್ ಎಡ್ ಸ್ಟಾಕ್ ಆಯಿಲ್ ಅನ್ನ ತುಂಬಿಟ್ಟಿರ್ತೀವಿ. ಗೇರಿಂಗ್ ರೊಟೇಟ್ ಆದಾಗ ಮೆಷಿನ್ಸ್ ರನ್ ಆಗ್ಬೇಕಾದ್ರೆ ಆಯಿಲ್ ಎಲ್ಲ ಏನಾಗುತ್ತೆ ಸ್ಪ್ಲಾಸ್ ಆಗುತ್ತೆ. ಸ್ಪ್ಲಾಸ್ ಆಗಿ ಬೇರೆ ಎಲ್ಲ ಗೇರ್ಗೆ ಬೇರೆ ಎಲ್ಲ ಸಾಫ್ಟ್ಗೆ ಏನ್ ಮಾಡುತ್ತೆ ಅದು ಆಯಿಲಿಂಗ್ ಅನ್ನ ಮಾಡುತ್ತೆ. ಇದನ್ನ ನಾವು ಸ್ಪ್ಲಾಸ್ ಟೈಪ್ ಫೀಡ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಇವೆಲ್ಲ ಈಗ ತಾನೇ ನಾನು ಎಕ್ಸ್ಪ್ಲೇನ್ ದ ರೊಟೇಷನ್ ಆಫ್ ಸಾಫ್ಟ್ ಕಾಸ್ ರಿಂಗ್ ಟರ್ನ್ ದ ಆಯಿಲ್ ಇಸ್ ಬ್ರಾಟ್ ಅಪ್ ಫೀಡ್ ಇನ್ ಟು ದ ಬೇರಿಂಗ್ ಅಂಡ್ ಆಯಿಲ್ ಇಸ್ ದೆನ್ ಲೀಡ್ ಬ್ಯಾಕ್ ಇನ್ ಟು ದ ರಿಸರ್ವಾಯರ್. ಇನ್ ಅದರ್ ಸಿಸ್ಟಮ್ ಒನ್ ಆಫ್ ದ ರೊಟೇಟಿಂಗ್ ಎಲಿಮೆಂಟ್ಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಆಯಿಲ್ ಲೆವೆಲ್ ಸ್ಪ್ಲಾಸ್ ಓವಲ್ ಸಿಸ್ಟಮ್ ವಿತ್ ಲೂಬ್ರಿಕೇಟಿಂಗ್ ಆಯಿಲ್ ಡ್ಯೂರಿಂಗ್ ವರ್ಕ್. ಸೊ ದಿಸ್ ಇಸ್ ಚೈನ್ ಆಯಿಲ್. ಲೇತ್ ಎಡ್ ಸ್ಟಾಕ್ ಅಂಡ್ ಆಯಿಲ್ ಇಂಜಿನ್ ಸಿಲಿಂಡರ್ಸ್ ಆರ್ ದ ಟೂ ಎಕ್ಸಾಂಪಲ್ಸ್ ಆಫ್
ದಿಸ್ ಸಿಸ್ಟಮ್ ಈ ಸಿಸ್ಟಮ್ಗೆ ನಿಮಗೆ ತಕ್ಷಣಕ್ಕೆ ನೆನಪು ಬರ್ತಕ್ಕಂಥದ್ದು ನಿಮ್ಮ ಲೇತ್ ಮೆಷಿನ್ಸ್ ಎಡ್ ಸ್ಟ್ರಾಕ್. ಇನ್ನು ಕೆಲವು ಗ್ರೀಸ್ ಗನ್ ಟೈಪ್ಸ್ ಅಂಡ್ ಯೂಸಸ್. ಸೊ ದಿಸ್ ಇಸ್ ಟಿ ಹ್ಯಾಂಡಲ್ ಟೈಪ್ ಪ್ರೆಸರ್ ಗನ್ ಅಂತ ಕರಿತೀವಿ. ಟಿ ಹ್ಯಾಂಡಲ್ ಟೈಪ್ ಪ್ರೆಸರ್ ಗನ್, ಇದರೊಳಗಡೆ ಗ್ರೀಸ್ ಅಂತ ತುಂಬತೀವಿ. ಇಲ್ಲಿ ಹ್ಯಾಂಡಲ್ ಇದೆ, ಈ ಹ್ಯಾಂಡಲ್ ಅನ್ನ ಹಿಂಗೆ ತಿರುಗಿಸ್ತಾ ಹೋದ್ರೆ ಇಲ್ಲಿ ಮುಂದೆ ನಿಪ್ಪಲ್ ಅಲ್ಲಿ ಗ್ರೀಸ್ ಬರ್ತಾ ಇರುತ್ತೆ. ಇದನ್ನ ಎಲ್ಲಿ ಗ್ರೀಸ್ ಪಾಯಿಂಟ್ ಇರುತ್ತೆ ಅಲ್ಲಿ ಹಾಕಿ ಗ್ರೀಸಿಂಗ್ ಅನ್ನ ಮಾಡಬಹುದು. ಆಟೋಮೆಟಿಕ್ ಹೈಡ್ರಾಲಿಡ್ ಟೈಪ್ ಪ್ರೆಸರ್ ಗನ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಆಟೋಮೆಟಿಕ್ ಹೈಡ್ರಾಲಿಕ್ ಟೈಪ್ ಪ್ರೆಸರ್ ಗನ್, ನಾಟ್ ಹೈಡ್ರಾಲಿಡ್, ಹೈಡ್ರಾಲಿಕ್ ಪ್ರೆಸರ್ ಗನ್, ಆಟೋಮೆಟಿಕ್ ಹೈಡ್ರಾಲಿಕ್ ಟೈಪ್ ಪ್ರೆಸರ್ ಗನ್. ಲೆವರ್ ಟೈಪ್ ಪ್ರೆಸರ್ ಗನ್ ಅನದರ್ ಗ್ರೀಸ್ ಗನ್ ಅಲ್ಲಿ ಇದು ಲೆವರ್ ಟೈಪ್. ಈಗಾಗಲೇ ಪ್ರೆಸರ್ ಇವೆಲ್ಲ ಪ್ರೆಸರ್ ಫೀಡ್ ನಲ್ಲಿ ಬಳಸ್ತಕ್ಕಂಥದ್ದು. ಇದಿಷ್ಟು ಲುಬ್ರಿಕೇಟರ್ಸ್ ಗೊತ್ತಾಯ್ತು ನಿಮಗೆ. ಆಯಿಲ್ ಕ್ಯಾನ್ಸ್ ಇರ್ಬೋದು, ಗ್ರೀಸ್ ಗನ್ ಇರ್ಬೋದು, ವಿಕ್ ಆಯ್ಲರ್ ಇರ್ಬೋದು, ವಿಂಕ್ಲರ್ಸ್ ಇರ್ಬೋದು, ಅರ್ಥ ಆಯ್ತಾ, ಪ್ರೆಸರ್ ಸಿಸ್ಟಮ್ಸ್ ಇರ್ಬೋದು, ಸ್ಪ್ಲಾಶ್ ಲುಬ್ರಿಕೇಶನ್ ಸಿಸ್ಟಮ್ ಇರ್ಬೋದು, ಇವೆಲ್ಲ ಕೆಲವು ಲುಬ್ರಿಕೇಶನ್ಸ್ ಮೆಥಡ್ ಲುಬ್ರಿಕೇಟರ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿ ತಿಳ್ಕೊಂಡು. ಈಗ ಸ್ಲೈಡ್ ವೇಸ್, ಲುಬ್ರಿಕೇಶನ್ ಆಫ್ ಎಕ್ಸ್ಪ್ಲೋಸಿಡ್ ಸ್ಲೈಡ್ ವೇಸ್ ಅಂದ್ರೆ ಯಾವುದು ನೋಡೋಣ. ಈಗ ಉದಾಹರಣೆಗೆ ನಮ್ಮ ಲೇತ್ ಬೆಡ್ ಇದೆ, ಕ್ಯಾರಿಯೇಜ್ ಅದ್ರ ಮೇಲೆ ಮೂವ್ ಮಾಡ್ತೀವಿ, ಬೆಂಚ್ ವೈಸ್ ಇದೆ, ನಿಮ್ಮ ಮೊಬೈಲ್ ಜಾನ ಏನ್ ಮಾಡ್ತೀರಿ, ತಿರುಗಿ ಅಲ್ಲಿ ಮೂವ್ ಮಾಡ್ತೀರಿ. ಮೂವಿಂಗ್ ಆರ್ ಸ್ಲೈಡಿಂಗ್ ಪಾರ್ಟ್ಸ್ ಎಕ್ಸ್ಪೀರಿಯನ್ಸ್ ಸಮ್ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಈವನ್ ವೆನ್ ದ ಸರ್ಫೇಸ್ ಆಫ್ ದ ಪಾರ್ಟ್ಸ್ ಲುಕ್ ಟು ಬಿ ವೆರಿ ಸ್ಮೂತ್. ಮೂವಿಂಗ್ ಪಾರ್ಟು, ಸ್ಲೈಡಿಂಗ್ ಪಾರ್ಟು, ನಿಮಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಿರುತ್ತೆ ಅದು ಸ್ಮೂತ್ ಸರ್ಫೇಸ್ ಇರುತ್ತೆ. ಉದಾಹರಣೆಗೆ ನಿಮ್ಮ ಲೇತ್ ಬೆಡ್ ನೋಡಿ ಏನಿರುತ್ತೆ ಅದು ಸ್ಮೂತ್ ಇರುತ್ತೆ. ದಿ ರೆಸಿಸ್ಟೆನ್ಸ್ ಇಸ್ ಕಾಸ್ಡ್ ಬೈ ಇರೆಗ್ಯುಲರಿಟೀಸ್ ವಿಚ್ ಕೆನಾಟ್ ಬಿ ಡಿಟೆಕ್ಟೆಡ್ ಬೈ ನೇಕೆಡ್ ಐಸ್. ಅಲ್ಲಿ ಆಯಿಲ್ ಲೀವ್ ಆಗ್ತಾ ಇರುತ್ತೆ, ಆಯಿಲ್ ಉಳ್ಕೊಳ್ತಾ ಇರುತ್ತೆ, ಲುಬ್ರಿಕೇಶನ್ಸ್ ಆಗ್ತಾ ಇರುತ್ತೆ, ಅದು ನಿಮ್ಮ ನೇಕೆಡ್ ಐಗೆ ಗೊತ್ತಾಗಲ್ಲ, ಬರಿಗಣ್ಣಿಗೆ ಗೊತ್ತಾಗಲ್ಲ. ಅಲ್ಲಿ ಕೆಲವು ಇರೆಗ್ಯುಲರಿಟೀಸ್ ಇರುತ್ತೆ, ಸರ್ಫೇಸ್ ಮೇಲೆ ಏನನ್ನು ಕೊಟ್ಟಿರ್ತಾನೆ, ಇರೆಗ್ಯುಲರಿಟೀಸ್, ಕ್ರೋಸ್ಟಿಂಗ್ ಅಂತ ನಾವು ಮಾಡ್ತೀವಿ ಸ್ಕ್ರೇಪಿಂಗ್ ಮಾಡುವಾಗ, ಆ ಇರೆಗ್ಯುಲರಿಟೀಸ್ ಇರುತ್ತೆ. ಆ ಇರೆಗ್ಯುಲರಿಟೀಸ್ ಸ್ಪಾಟ್ಸ್ ಏನಿರುತ್ತೆ, ಆ ವೇವಿನೆಸ್ ಒಳಗಡೆಗೆ ಈ ಆಯಿಲ್ ಹೋಗಿ ಕುತ್ಕೊಂಡಿರುತ್ತೆ. ಹಾಗಾಗಿ ಏನಾಗುತ್ತೆ, ಸ್ಲೈಡಿಂಗ್ ಪಾರ್ಟು, ಮೂವಿಂಗ್ ಪಾರ್ಟು ಈಸಿಯಾಗಿ ಸ್ಲೈಡ್ ಆಗುತ್ತೆ, ಬಿಕಾಸ್ ಆಯಿಲ್ ಲಿವ್ ಆನ್ ದ ಸರ್ಫೇಸ್ ಆನ್ ದಟ್ ಇರೆಗ್ಯುಲರಿಟೀಸ್. ಲುಬ್ರಿಕೇಶನ್ ಹೌ ಇಟ್ ಮೇಕ್ ಡಿಫ್ರೆನ್ಸ್, ವಿತೌಟ್ ಎ ಲುಬ್ರಿಕೇಂಟ್ ದ ಇರೆಗ್ಯುಲರಿಟೀಸ್ ಗ್ರಿಪ್ ಈಚ್ ಅದರ್ ಆಸ್ ಸೋನ್ ಬಿಲೋ. ವಿತೌಟ್ ಎ ಲುಬ್ರಿಕೇಂಟ್ ನೋಡಿ, ಇಲ್ಲಿ ಯಾವುದೇ ಲುಬ್ರಿಕೇಶನ್ಸ್ ಇಲ್ಲ. ನಿಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇಲ್ಲಿರ್ತಕ್ಕಂಥ ವೇವಿನೆಸ್, ಇರೆಗ್ಯುಲರಿಟೀಸ್ ನಿಮಗೆ ಬ್ಲ್ಯಾಕ್ ಎ ಮತ್ತೆ ಬ್ಲ್ಯಾಕ್ ಬಿ ನಡುವೆ ಕಾಣಿಸ್ತಾ ಇದೆ. ಇಯೇ ವಿತ್ಯ ಲುಬ್ರಿಕೇಂಟ್, ಇಲ್ಲಿ ಲುಬ್ರಿಕೇಶನ್ಸ್ ಅನ್ನ ಮಾಡಿದೀವಿ ಈ ಚಿತ್ರದಲ್ಲಿ, ಎರಡನೇ ಚಿತ್ರದಲ್ಲಿ. ದ ಇರೆಗ್ಯುಲರಿಟಿ ಸ್ಪಿಲ್ಸ್ ಅಪ್ ಎ ಫಿಲಮ್ ಆಫ್ ಲುಬ್ರಿಕೇಂಟ್ ಈಸ್ ಫಾರ್ಮ್ಡ್ ಇನ್ ಬಿಟ್ವೀನ್ ದ ಮೇಟಿಂಗ್ ಕಂಪನೆಂಟ್ಸ್ ವಿಚ್ ಈಸಿ ಮೂವ್ಮೆಂಟ್. ನೋಡಿ ಇಲ್ಲೇನಾಗಿದೆ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ಈ ಆ ಗ್ಯಾಪ್ ಒಳಗಡೆ ಏನ್ ತುಂಬಿಕೊಂಡಿದೆ, ಆಯಿಲ್ ತುಂಬಿಕೊಂಡಿದೆ. ಇಲ್ಲಿ ಈಸಿ ಮೂವ್ಮೆಂಟ್ ಇದೆ, ಇಲ್ಲಿ ಟಫ್ ಮೂವ್ಮೆಂಟ್ ಇದೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ವೇರ್ ಅಂಡ್ ಟಿಯರ್ ಜಾಸ್ತಿ ಆಗುತ್ತೆ, ಅಡೇರ್ ಆಗುತ್ತೆ. ಇಲ್ಲಿ ಯಾವುದೇ ಈಸಿ ಮೂವ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಲೂಬ್ರಿಕೇಶನ್, ಹೌ ಇಟ್ ಮೇಕ್ ಡಿಫ್ರೆನ್ಸ್, ಯಾವ ರೀತಿ ಡಿಫ್ರೆನ್ಸ್ ಅನ್ನೋದನ್ನು ನಿಮಗೆ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಗೇರ್ಸ್ಗೆ ನೋಡಿ, ಕೆಲವು ಸ್ಲೈಡಿಂಗ್, ಉದಾಹರಣೆಗೆ ಇಲ್ಲಿ ಡೌಟೈಲ್ ಫಿಟ್ಟಿಂಗ್ ಇದೆ, ಸ್ಲೈಡ್ಸ್ ಇದೆ, ಇಲ್ಲಿ ಆಯಿಲ್ ಕ್ಯಾನ್ ಅನ್ನ ಇಟ್ಕೊಂಡು ನಾವು ಫ್ರೀಕ್ವೆಂಟ್ಲಿ ಬೈ ಅನ್ ಆಯಿಲ್ ಕ್ಯಾನ್ ಅಲ್ಲಿ ಹಾಕ್ತಾ ಇದೀವಿ. ಕೆಲವು ಆಯಿಲ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಬಾಲ್ ಹಾಕಿ ಪಾಯಿಂಟ್ ಮಾಡಿರ್ತೀವಿ, ಅದ್ರ ಮೇಲೆಲ್ಲ ನಾವು ಆಯಿಲ್ ಮಾಡ್ತಾ ಇರ್ತೀವಿ. ಯಾತಕ್ಕೆ ಅಂದ್ರೆ ಈ ಸ್ಲೈಡ್ಗೆಲ್ಲ ಫ್ರೀಕ್ವೆಂಟ್ ಆಗಿ ಆಗಿಂದಾಗೆ ಡೈಲಿ ಒನ್ ಡೇ, ಟೂ ಡೇಸ್, ತ್ರೀ ಡೇಸ್ ಒಂದ್ಸಲ ಇಲ್ಲಿ ಏನ್ ಮಾಡ್ತಾ ಇರ್ತೀವಿ, ಲುಬ್ರಿಕೇಶನ್ಸ್ ಅನ್ನ. ಬಟ್ ನಾವಂತೂ ಎವ್ರಿ ಡೇ ಆಫ್ಟರ್ ಬಿಫೋರ್ ವರ್ಕಿಂಗ್ ಆಯಿಲಿಂಗ್ ಇಸ್ ಡನ್ ಲೈಕ್ ದಟ್ ಆಲ್ ದ ಸ್ಲೈಡಿಂಗ್ ಸರ್ಫೇಸ್. ಕ್ಲೀನ್ ದ ಓಪನ್ ಗೇರ್ಸ್, ಓಪನ್ ಗೇರ್ಸ್ ಏನಾರ ಇದ್ರೆ ಕ್ಲೀನ್ ಮಾಡಿ, ಅಪ್ಲೈ ಆಯಿಲ್ ಅಂಡ್ ಲುಬ್ರಿಕೇಟ್ ದಮ್ ಫ್ರೀಕ್ವೆಂಟ್ಲಿ ಅಂಡ್ ರೆಗ್ಯುಲರ್ಲಿ. ಕ್ಲೀನ್ ಮಾಡಬೇಕು ಗೇರ್ಸ್ ಅನ್ನ, ಆಮೇಲೆ ಏನ್ ಮಾಡಬೇಕು, ಇಲ್ಲ ಆಯಿಲ್ ಕ್ಯಾನ್ ಇಟ್ಕೊಂಡು ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಆಯಿಲ್ ಅನ್ನ ಹಾಕ್ಲೇಬೇಕು. ನನ್ ಇಂಪಾರ್ಟೆಂಟ್, ನಾವು ಜರ್ನಲ್ ಬೇರಿಂಗ್ ಅಂತ ಉಪಯೋಗಿಸ್ತೀವಿ. ಈ ಜರ್ನಲ್ ಬೇರಿಂಗ್ ನಲ್ಲಿ ಫಿಲ್ಮ್ ಆಫ್ ಆಯಿಲ್ ಫಾರ್ಮ್ಡ್ ಇನ್ ಜರ್ನಲ್ ಬೇರಿಂಗ್ ಅಂದ್ರೆ,
in sliding contact bearing, the journal is directly inserted into the bearing. ಜರ್ನಲ್ ಅನ್ನ ಬೇರಿಂಗ್ ಒಳಗಡೆಗೆ ನಾವು ಇನ್ಸರ್ಟ್ ಮಾಡ್ಬಿಡ್ತೀವಿ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಅಲ್ಲಿ. ಅಲ್ಲಿ ಏನಾಗುತ್ತೆ, ದಿಸ್ ರಿಸಲ್ಟ್ ಏನಾಗುತ್ತೆ, ಇನ್ ಡೈರೆಕ್ಟ್ ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್, ಈ ರೀತಿ ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್ ಆಗಿ ಬಿಟ್ವೀನ್ ದೆಮ್, ಆಸ್ ಕಾನ್ಸಿಕ್ವೆನ್ಸ್ ದ ಫ್ರಿಕ್ಷನ್ ಇಸ್ ಹೈಯರ್ ಬಿಟ್ವೀನ್ ದ ಇನ್ನರ್ ಸರ್ಫೇಸ್ ಆಫ್ ದ ಬೇರಿಂಗ್ ಅಂಡ್ ದ ಔಟರ್ ಸರ್ಫೇಸ್ ಆಫ್ ದ ಜರ್ನಲ್ ಇಫ್ ದೇರ್ ಇಸ್ ನೋ ಲುಬ್ರಿಕೇಟಿಂಗ್ ಫಿಲಮ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್. ಅವೆರಡರ ನಡುವೆ ಲುಬ್ರಿಕೇಷನ್ಸ್ ಇಲ್ಲದೆ ಇದ್ದಾಗ ಇನ್ನರ್ ಸರ್ಫೇಸು ಔಟರ್ ಸರ್ಫೇಸು ವಿಯರ್ ಔಟ್ ಆಗಕ್ಕೆ ಶುರುವಾಗುತ್ತೆ, ಯಾಕಂದ್ರೆ ಫ್ರಿಕ್ಷನ್ ಜಾಸ್ತಿ ಆಗಿ. ಸೊ ಬೇರಿಂಗ್ಸ್ ಕ್ಯಾನ್ ಬಿ ಲುಬ್ರಿಕೇಟೆಡ್ ವಿತ್ 3 ಕೈಂಡ್ಸ್ ಆಫ್ ಲುಬ್ರಿಕೇಂಟ್ಸ್. ಹಾಗಾಗಿ ಆ ಬೇರಿಂಗ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಲುಬ್ರಿಕೇಟ್. ಉದಾಹರಣೆಗೆ ಯಾವುದು, ಎಕ್ಸಾಂಪಲ್ ಲಿಕ್ವಿಡ್ಸ್ ಲೈಕ್ ಮಿನರಲ್ ಆಯಿಲು, ವೆಜಿಟೇಬಲ್ ಆಯಿಲು, ಸೆಮಿ ಸಾಲಿಡ್ಸ್ ಲೈಕ್ ಗ್ರೀಸ್ ಅಂಡ್ ಸಾಲಿಡ್ ಲೈಕ್ ಗ್ರಾಫೈಟ್ ಆರ್ ಮಾಲಿಬಿಡಿನಮ್ ಅಥವಾ ಡೈಸಲ್ಫೈಡ್, ಇವೆಲ್ಲ ಸಾಲಿಡ್ ಲುಬ್ರಿಕೇಂಟ್ಸ್. ಗ್ರಾಫೈಟ್, ಮಾಲಿಡಮ್, ಮಾಲಿಬಿಡಿನಮ್, ಡೈಸಲ್ಫೈಡ್, ಗ್ರೀಸು, ಸೆಮಿ ಸಾಲಿಡ್, ಇನ್ನು ಮಿನರಲ್ ಆಯಿಲು, ವೆಜಿಟೇಬಲ್ ಆಯಿಲು, ಸಾಲಿಡ್ ಅಥವಾ ಫ್ಲೂಯಿಡ್ ಅಂತ ನಾವು ಕರಿತೀವಿ. ಇವುಗಳನ್ನು ನಾವು ಲುಬ್ರಿಕೇಟ್ ಮಾಡಬೇಕು. ದಿಸ್ ಲುಬ್ರಿಕೇಂಟ್ಸ್ ಆರ್ ಯೂಸ್ ಟು ರೆಡ್ಯೂಸ್, ಯಾಕೆ ಈ ಲುಬ್ರಿಕೇಟ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು ಜರ್ನಲ್ ಅಲ್ಲಿ, ಬೇರಿಂಗ್ ನಲ್ಲಿ ಅಂದ್ರೆ, ಟು ರೆಡ್ಯೂಸ್ ಫ್ರಿಕ್ಷನ್, ಟು ರೆಡ್ಯೂಸ್ ವಿಯರ್, to despite the frictional heat and protect against corrosion. ಅದನ್ನ ಫ್ರಿಕ್ಷನ್ ಇಂದ ಕಾಪಾಡ್ಕೊಳ್ಳಿಕ್ಕೆ, ರಕ್ಷಣೆಯನ್ನ ಮಾಡ್ಲಿಕ್ಕೆ, ಮತ್ತೆ ತುಕ್ಕು ಹಿಡಿಯೋದಾಗೆ ತಡೆಗಟ್ಟಲಿಕ್ಕೆ ನಾವೇನನ್ನ ಮಾಡ್ತೀವಿ, ಜರ್ನಲ್ ಬೇರಿಂಗ್ ನಲ್ಲಿ ಲೂಬ್ರಿಕೇಷನ್ಸ್ ಅನ್ನ ಮಾಡ್ತೀವಿ. ಇದು ಲೈಫ್ ಕೂಡ ಚೆನ್ನಾಗಿ ಬರುತ್ತೆ. ದೇರ್ ಆರ್ ಟೂ ಬೇಸಿಕ್ ಮೋಡ್ಸ್ ಆಫ್ ಲೂಬ್ರಿಕೇಷನ್, ಎರಡು ಮೋಡ್ಸ್ ಇದೆ ಲೂಬ್ರಿಕೇಷನ್ಸ್ ನಲ್ಲಿ, ಒಂದು ಥಿಕ್ ಫಿಲಮ್, ಒಂದು ಥಿನ್ ಫಿಲಮ್ ಲೂಬ್ರಿಕೇಷನ್ಸ್ ಅಂತ ನಾವು ಕರಿತೀವಿ. ಥಿಕ್ ಫಿಲಮ್ ಲೂಬ್ರಿಕೇಷನ್ ಅಂದ್ರೆ, ಇನ್ ಥಿಕ್ ಫಿಲಮ್ ಲೂಬ್ರಿಕೇಷನ್ ಟೂ ಸರ್ಫೇಸ್ ಆಫ್ ಬೇರಿಂಗ್ ಇನ್ ರಿಲೇಟಿವ್ ಮೋಷನ್, ಎಕ್ಸಾಂಪಲ್ ಜರ್ನಲ್ ಅಂಡ್ ದ ಬೇರಿಂಗ್ ಇನ್ ಸರ್ಫೇಸ್ ಆರ್ ಕಂಪ್ಲೀಟ್ಲಿ ಸೆಪರೇಟೆಡ್ ಬೈ ಫ್ಲೂಯಿಡ್ ಫಿಲಮ್. ಜರ್ನಲ್ ಮತ್ತೆ ಬೇರಿಂಗ್ ಅನ್ನ ಕಂಪ್ಲೀಟ್ಲಿ ಒಂದು ಫ್ಲೂಯಿಡ್ ಫಿಲಮ್ ನಲ್ಲಿ ನಾವೇನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ. ಸೊ ಇದು ಥಿಕ್ ಫಿಲಮ್ ಲೂಬ್ರಿಕೇಷನ್ಸ್ ಅಂತ ಕರಿತೀವಿ. ದ ರೆಸಿಸ್ಟೆಂಟ್ ಟು ರಿಲೇಟಿವ್ ಮೋಷನ್ ಅರೈಸ್ ಫ್ರಮ್ ದ ವಿಸ್ಕೋಸ್ ರೆಸಿಸ್ಟೆನ್ಸ್ ಆಫ್ ದ ಫ್ಲೂಯಿಡ್. ದಿಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸ್ಟ್ರಕ್ಚರ್ ಆಫ್ ಜರ್ನಲ್ ಸರ್ಫೇಸ್ ಅಂಡ್ ಬೇರಿಂಗ್ ಇನ್ನರ್ ಸರ್ಫೇಸ್ ಆಸ್ ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಯಾವಾಗ ನಾವು ಈ ರೀತಿ ಲೂಬ್ರಿಕೇಷನ್ಸ್ ಅನ್ನ ಮಾಡ್ತೀವಿ, ಈ ಜರ್ನಲ್ ಮತ್ತೆ ಬೇರಿಂಗ್ ಸರ್ಫೇಸ್ ರಬ್ ಆಗೋದಿಲ್ಲ, ಆರ್ ನಾಟ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಸ್ಮೂತ್ಲಿ ರನ್ನಿಂಗ್. ಥಿಕ್ ಫಿಲಮ್ ಲೂಬ್ರಿಕೇಷನ್ಸ್ ಅನ್ನ ಏನ್ ನಾವು ಥಿಕ್ ಫಿಲಮ್ ಲೂಬ್ರಿಕೇಷನ್ ಅಂತ ಏನ್ ಕರೆದ್ವಿ, ಇದನ್ನ ಹೈಡ್ರೋಡೈನಾಮಿಕ್ ಅಂಡ್ ಹೈಡ್ರೋಸ್ಟಾಟಿಕ್ ಲೂಬ್ರಿಕೇಷನ್ ಅಂತ. ಹೈಡ್ರೋಡೈನಾಮಿಕ್ ಲೂಬ್ರಿಕೇಷನ್ಸ್ ಅಂದ್ರೆ ಏನಂತ ಅಂದ್ರೆ, ಡೈನಾಮಿಕ್ ಅಂದ್ರೆ ಇಟ್ ಇಸ್ ಇನ್ ಮೋಷನ್, ಸ್ಟಾಟಿಕ್ ಹೈಡ್ರೋಸ್ಟಾಟಿಕ್ ಅಂದ್ರೆ ಈಸ್ ಅಟ್ ರೆಸ್ಟ್ ಅಂತ ಅರ್ಥ, ಈಸ್ ಅಟ್ ರೆಸ್ಟ್. ಅದನ್ನ ಈಗ ಮುಂದೆ ನಿಮ್ಗೆ ಹೈಡ್ರೋಡೈನಾಮಿಕ್ ಅಂದ್ರೆ ಏನು ಅಂತ ಹೇಳ್ತೀನಿ. ಲೂಬ್ರಿಕೇಷನ್ಸ್ ಆಫ್ ಬೇರಿಂಗ್ ಅಂದ್ರೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ ನೋಡಿ, ಎ ಸಾಫ್ಟ್ ಮೂವಿಂಗ್ ಇನ್ ಎ ಬೇರಿಂಗ್ ಆಲ್ಸೋ ಸಬ್ಜೆಕ್ಟ್ ಟು ಫ್ರಿಕ್ಷನಲ್ ರೆಸಿಸ್ಟೆನ್ಸ್. ಈ ಸಾಫ್ಟ್ ಬೇರಿಂಗ್ ಒಳಗಡೆ ಮೂವ್ ಆಗ್ತಕ್ಕಂಥದ್ದು ಸಬ್ಜೆಕ್ಟ್ ಟು ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ರೋಲಿಂಗ್ ಎಲಿಮೆಂಟ್ಸ್ ಸೇಮ್. ಎಲ್ಲಿ ನಮ್ಮ ರೋಲಿಂಗ್ ಬಾಲ್ ಬೇರಿಂಗ್ಸ್ ಆಂಟಿ ಫ್ರಿಕ್ಷನಲ್ ಬೇರಿಂಗ್ ನಲ್ಲಿ ಯೂಸ್ ಮಾಡ್ತೇವಲ್ಲ ಬಾಲ್ ಬೇರಿಂಗ್ ರೋಲರ್ ಬೇರಿಂಗ್, ಅಲ್ಲೂ ಕೂಡ ಇದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ ದ ಸಾಫ್ಟ್ ಈಸ್ ಅಟ್ ರೆಸ್ಟ್ ಅಂದ್ರೆ ಹೈಡ್ರೋಸ್ಟಾಟಿಕ್ ಕಂಡೀಷನ್ಸ್. ಆನ್ ದ ಬಾಟಮ್ ಆಫ್ ದ ಬುಷ್ ಬೇರಿಂಗ್ ದೇರ್ ಇಸ್ ವೆರಿ ಲೆಸ್ ಲೂಬ್ರಿಕೇಷನ್. ಸಾಫ್ಟ್ ರೆಸ್ಟ್ ಆದಾಗ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ, ಇಲ್ಲಿ ಜರ್ನಲ್ ಇದೆ, ಇಲ್ಲಿ ಸಾಫ್ಟ್ ರೆಸ್ಟ್ ಆಗಿದೆ, ಕೆಳಗಡೆ ಏನಿದೆ ಸ್ವಲ್ಪ ಪ್ರಮಾಣದಲ್ಲಿ ಏನಿದೆ ಲೂಬ್ರಿಕೇಟ್ ಇನ್ ಬಿಟ್ವೀನ್ ದ ಸಾಫ್ಟ್ ಅಂಡ್ ಬುಷ್, ಸಾಫ್ಟ್ ಅಂಡ್. ಅದೇ ಎರಡನೇ ಚಿತ್ರಕ್ಕೆ ಹೋಗೋಣ ಬೇರಿಂಗ್ ನಲ್ಲಿ. ಈಗ ಏನಿದೆ, ಸಾಫ್ಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಸಾಫ್ಟ್ ಏನಾಯ್ತು, ಸ್ಟಾಟಿಕ್ ಹೈಡ್ರೋಸ್ಟಾಟಿಕ್ ಇದೀಗ ಹೈಡ್ರೋಡೈನಾಮಿಕ್ ಕಂಡೀಷನ್ಸ್ ಗೊತ್ತಂದ್ರೆ ರೊಟೇಟ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಯಾವಾಗ ರೊಟೇಟ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ಲುಬ್ರಿಕೇಂಟ್ ಮೈಂಟೈನ್ಸ್ ಎ ಫಿಲಮ್ ಬಿಟ್ವೀನ್ ಸಾಫ್ಟ್ ಅಂಡ್ ಬುಷ್. ಈ ಅನ್ಇವನ್ ರಿಂಗ್ ಆಫ್ ಲುಬ್ರಿಕೇಷನ್ ಫಾರ್ಮಿಂಗ್, ಸ್ಟಾರ್ಟಿಂಗ್ ಅಲ್ಲಿ ಏನಿರ್ತದೆ, ಸಮ ಪ್ರಮಾಣದಲ್ಲಿ ಇರೋದಿಲ್ಲ, ಅನ್ಇವನ್, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆಗಿ ಸಾಫ್ಟ್ ಮತ್ತೆ ಈ ಬುಷ್ ಒಳಗಡೆಗೆ ಲುಬ್ರಿಕೇಷನ್ಸ್ ಅನ್ನ ನಾವು ಕಾಣ್ತೀವಿ. ಮೂರನೇ ಚಿತ್ರಕ್ಕೆ ಬರೋಣ. ಈಗ ನೋಡಿ ಮಕ್ಕಳೇ, ಈಗ ಏನಾಗಿದೆ, ಸ್ಪೀಡ್ ಅಪ್ ಆಗಿದೆ. ವೆನ್ ದ ಸಾಫ್ಟ್ ರೊಟೇಟಿಂಗ್ ಅಟ್ ಫುಲ್ ಸ್ಪೀಡ್, ಫುಲ್ ಸ್ಪೀಡ್ ನಲ್ಲಿ ರನ್ ಆಗ್ತಾ ಇದೆ, ಫುಲ್ ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇದೆ ಸಾಫ್ಟ್.
मध्यदल प्रोपोर्शन फुल रिंग ईक्वल रिंग अमेरिका कानस्ता है फुल रिंग आफ् लुब्रिकेंट सराउंड द साफ्ट साफ्ट सुत्ता फुल रिंग आफ् लुब्रिकेंट्स इदे इदन्ने नावेन अंत करीतीवि अंद्रे हाइड्रोडायनामिक लुब्रिकेशन व्हाट इज कॉल्ड हाइड्रोडायनामिक लुब्रिकेशन अंद्रे व्हेन द साफ्ट रोटेटिंग एट ए फुल स्पीड फुल रिंग आफ् लुब्रिकेंट सराउंड्स द साफ्ट इट इज नोन एज हाइड्रोडायनामिक लुब्रिकेशन अंत नावु करीतीवि इदु ओंदु सम बुश बेरिंग हैव ए ऑयल फीडिंग ಹೋಲ್ಸ್ ಆಯಿಲ್ ಬುಷ್ ಬೇರಿಂಗ್ ನಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಆಯಿಲ್ ಫೀಡಿಂಗ್ ಹೋಲ್ ಅನ್ನ ಕೊಟ್ಟಿರ್ತಾನೆ ಈ ಹೋಲ್ ಅನ್ನ ಮೂಲಕ ನಾವು ಆಯಿಲ್ ಅಥವಾ ಗ್ರೀಸ್ ಕಪ್ ಅನ್ನ ಫಿಕ್ಸ್ ಮಾಡಿ ಲೂಬ್ರಿಕೇಟ್ ಅನ್ನ ನಾವು ಗ್ರಾವಿಟಿ ಫೀಡ್ ಮೂಲಕ ನಾವು ಮಾಡ್ತೀವಿ ಈ ಲೂಬ್ರಿಕೇಟಿಂಗ್ ನಲ್ಲಿ ಕೆಲವು ಇಂಟ್ಸ್ ಇದೆ ಏನು ಇಂಟ್ಸ್ ಇಂಟ್ಸ್ ಫಾರ್ ಲೂಬ್ರಿಕೇಟಿಂಗ್ ದ ಮೆಷಿನ್ ಐಡೆಂಟಿಫೈ ದಿ ಆಯಿಲ್ ಅಂಡ್ ಗ್ರೀಸಿಂಗ್ ಪಾಯಿಂಟ್ ಈಗ ನನ್ನ ಲೇತಲ್ಲೆಲ್ಲ ನಿಮ್ಗೆ ಆಯಿಲ್ ಪಾಯಿಂಟ್ಸ್ ಯಾವುದು ಗ್ರೀಸ್ ಪಾಯಿಂಟ್ಸ್ ಯಾವುದು ಅಂತ ತೋರಿಸ್ತಾ ಇರ್ತೀನಿ ಅದನ್ನ ಐಡೆಂಟಿಫೈ ಮಾಡ್ಬೇಕು ಯಾವುದೇ ಮೆಷಿನ್ Select right grade of lubricant and lubricating device. ನೀವು ಬಳಸತಕ್ಕಂತ ಲೂಬ್ರಿಕೆಂಟ್ ಅವನು ಮ್ಯಾನುಫ್ಯಾಕ್ಚರರ್ ಮ್ಯಾನುವಲ್ ಅಲ್ಲಿ ಕೊಟ್ಟಿರ್ತಾನಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಡಿವೈಸ್ ಲೂಬ್ರಿಕೇಟರ್ ಬಳಸ್ತಿರಲ್ಲ ಅದು ಕೂಡ ಸ್ಟ್ಯಾಂಡರ್ಡ್ ಇರಬೇಕು ಅಪ್ಲೈ ದ ಲೂಬ್ರಿಕೆಂಟ್ ಲೂಬ್ರಿಕೆಂಟ್ ಅನ್ನ ಅಪ್ಲೈ ಮಾಡಬೇಕು ಡಿವೈಸ್ ಫಾರ್ ಅಪ್ಲೈ ದ ಲೂಬ್ರಿಕೇಟ್ಸ್ ಮ್ಯಾನುಫ್ಯಾಕ್ಚರರ್ ಮ್ಯಾನುವಲ್ ಕಂಟೈನ್ಸ್ ಡೀಟೈಲ್ಸ್ ಆಫ್ ಲೂಬ್ರಿಕೇಟಿಂಗ್ ಪಾಯಿಂಟ್ಸ್ ಟು ಬಿ ರೆಫರ್ಡ್ ಮ್ಯಾನುಫ್ಯಾಕ್ಚರರ್ ಮ್ಯಾನುವಲ್ ಈಗ ನಮ್ಮ ಲೇತ್ ಮೆಷಿನ್ ಮ್ಯಾನುವಲ್ ಕೊಟ್ಟಿದ್ದಾನೆ ಲೇತ್ ಮ್ಯಾನುವಲ್ ಕೊಟ್ಟಿದ್ದಾನೆ ಅದೇ ರೀತಿ ಒಂದು ಮಿಲ್ಲಿಂಗ್ ಮೆಷಿನ್ ಮ್ಯಾನುವಲ್ ಕೊಟ್ಟಿರ್ತಾನೆ ಸೇಪಿಂಗ್ ಮೆಷಿನ್ ಮ್ಯಾನುವಲ್ ಕೊಟ್ಟಿರ್ತಾನೆ ಸಿ ಎನ್ ಸಿ ಮ್ಯಾನುವಲ್ ಕೊಟ್ಟಿರ್ತಾನೆ ಅದ್ರ ಪ್ರಕಾರ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ನಾವು ಲೂಬ್ರಿಕೆಂಟ್ ಅಂತ ಆ ಮ್ಯಾನುವಲ್ ನಲ್ಲಿ ಮೆನ್ಷನ್ ಮಾಡಿರ್ತಾನೆ ಯಾವ ಆಯಿಲ್ ಹಾಕ್ಬೇಕು ಯಾವ ಗ್ರೇಡ್ ಅನ್ನ ಯೂಸ್ ಮಾಡಬೇಕು ಎಷ್ಟು ದಿನಕ್ಕೊಂದ್ಸಲ ಹಾಕಬೇಕು ಪ್ರತಿಯೊಂದನ್ನು ಮ್ಯಾನುಫ್ಯಾಕ್ಚರ್ ಅಂದ್ರೆ ಉತ್ಪಾದನೆಯ ಮಾಡತಕ್ಕಂಥವ್ರನ್ನ ಮ್ಯಾನುಫ್ಯಾಕ್ಚರ್ ಅಂತ ಕರಿತೀವಿ ಅದ್ರ ಪ್ರಕಾರ ನಾವು ಲೂಬ್ರಿಕೇಶನ್ ಟು ಬಿ ಡನ್ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ಸಪ್ಲೈಯರ್ ಆಫ್ ಇಕ್ವಿಪ್ಮೆಂಟ್ ಅದನ್ನ ಯಾರು ಸಪ್ಲೈ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರ್ ಅವನ ಆದೇಶದ ಪ್ರಕಾರ ನಾವು ಮಾಡ್ಬೇಕು ಅಪ್ಲೈ ಡೈಲಿನ ವೀಕ್ಲಿನ ಮಂತ್ಲಿನ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಯಾವ್ಯಾವ ಪಾಯಿಂಟ್ಸ್ ಯಾವ್ಯಾವ ಪಾರ್ಟ್ಸ್ ಆಸ್ ಪರ್ ಮ್ಯಾನುಫ್ಯಾಕ್ಚರರ್ ಮ್ಯಾನ್ಯುಯಲ್ ಟು ಅಪ್ಲೈ ದ ಲೂಬ್ರಿಕೆಂಟ್ ಕೆಲವು ಸಿಂಬಲ್ಸ್ ಅನ್ನ ಕೊಟ್ಟಿರ್ತಾನೆ ಈ ನೋಡಿ ಈ ತರ ಬೆಸ್ಟ್ ಗ್ಯಾರಂಟಿ ಫಾರ್ ಗುಡ್ ಮೇಂಟೆನೆನ್ಸ್ ಇಸ್ ಟು ಫಾಲೋ ದ ಮ್ಯಾನುಫ್ಯಾಕ್ಚರರ್ ಗೈಡೆನ್ಸ್ ಫಾರ್ ದ ಯೂಸ್ ಆಫ್ ಲೂಬ್ರಿಕೆಂಟ್ ಒಳ್ಳೆ ಮೇಂಟೆನೆನ್ಸ್ ಅಂದ್ರೆ ನೀವು ಮ್ಯಾನುಫ್ಯಾಕ್ಚರರ್ ಮ್ಯಾನುವಲ್ ನ ಫಾಲೋ ಮಾಡಬೇಕು ಅದರಲ್ಲಿ ನೋಡಿ ಈ ಸಿಂಬಲ್ ಈ ತರ ಸರ್ಕಲ್ ಇದ್ರೆ ಡೈಲಿ ಮಾಡ್ಬೇಕು ಲೂಬ್ರಿಕೇಶನ್ ಟ್ರಯಾಂಗಲ್ ಇದ್ರೆ ವೀಕ್ಲಿ ಮಾಡ್ಬೇಕು ನಾವು ಒಂದು ಚಾರ್ಟ್ ಹಾಕಿದೀವಲ್ಲ ವರ್ಕ್ ಶಾಪ್ ನಲ್ಲಿ ವೀಕ್ಲಿ ಮಾಡ್ಬೇಕು ಈ ಸ್ಕ್ವೇರ್ ಇದ್ರೆ ಮಂತ್ಲಿ ಮಾಡ್ಬೇಕು ಈ ರೀತಿ ಎಕ್ಸಾಗನ್ ಸೇಪ್ ಇದ್ರೆ ಸೆಡ್ಯೂಲ್ ಫಾರ್ ಫ್ರೀಕ್ವೆನ್ಸೀಸ್ ಅದರ್ ದೇನ್ ದೋ ಸೇವ್ ಡೈಲಿ ವೀಕ್ಲಿ ಮಂತ್ಲಿ ಬಿಟ್ಟು ಬೇರೆ ಏನಾದ್ರು ಸೆಡ್ಯೂಲ್ 3 ತಿಂಗಳು 6 ತಿಂಗಳು ಅಥವಾ ಪರ್ಟಿಕ್ಯುಲರ್ ಡೇಟ್ಗೋ ನಾವೇನಾರ ಸೆಟ್ ಮಾಡ್ಕೊಂಡಿದ್ರೆ ಈ ರೀತಿ ಎಕ್ಸಾಗನಲ್ ಸಿಂಬಲ್ಸ್ ಅನ್ನು ಕೊಟ್ಟಿರ್ತಾನೆ ದಿಸ್ ಆರ್ ದ ಸಿಂಬಲ್ಸ್ ಆಸ್ ಪರ್ ದ ಮೇಂಟೆನೆನ್ಸ್ ಮ್ಯಾನುವಲ್ ಆಫ್ ದಿ ಮೆಷಿನ್ಸ್ ಪ್ರೊವೈಡೆಡ್ ಬೈ ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನುವಲ್ ಇದು ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಚಾರ್ಟ್ ಅದರ ಗೈಡೆನ್ಸ್ ಪ್ರಕಾರ ಇದು ಅನೆಕ್ಸರ್ 1 ಅಲ್ಲಿ ಇದನ್ನ ಕೊಟ್ಟಿದ್ದಾನೆ ಈ ಲೂಬ್ರಿಕೇಶನ್ ಅಲ್ಲಿ ಲೂಬ್ರಿಕೆಂಟ್ ಕಂಟೈನರ್ಸ್ ಟು ಬಿ ಲೇಬಲ್ಡ್ ವಿತ್ ಟೈಪ್ ಆಫ್ ಆಯಿಲ್ ಆರ್ ಗ್ರೀಸ್ ಅಂಡ್ ಕೋಡ್ ನಂಬರ್ ಎಕ್ಸೆಟ್ರಾ ಈ ಲೂಬ್ರಿಕೆಂಟ್ ಕಂಟೈನರ್ ಇರ್ತಾರಲ್ಲ ಅದರಲ್ಲಿ ಅದು ಏನು ಸುಮ್ಮನೆ ಯಾವ್ದೋ ಆಯಿಲ್ ನಿಮ್ಗೆ ಗೊತ್ತಾಗಲ್ಲ ಉದಾಹರಣೆ ನೀವೇ ಎಷ್ಟೋ ಸರಿ ಸಾಲುಬಲ್ ಆಯಿಲ್ ಲೂಬ್ರಿಕೇಟಿಂಗ್ ಆಯಿಲ್ ಐಡೆಂಟಿಫೈ ಮಾಡ್ರಪ್ಪ ಅಂದ್ರೆ ಏನ್ ಮಾಡ್ತೀರಿ ನೀವು ಸಾಲುಬಲ್ ಆಯಿಲ್ ತಗೊಂಡು ಒಂದ್ ಸ್ವಲ್ಪ ನೀರ್ಗಾಕ್ ನೋಡ್ತೀರಿ ಸರ್ ಇದು ಈಗ ಬೆಳ್ಳಗಾಯ್ತು ಸರ್ ಇದು ಸಾಲುಬಲ್ ಆಯಿಲ್ ಸರ್ ಅಂತ ಹೇಳ್ತೀವಿ ಹೌದಲ್ವಾ ಆ ಕನ್ಫ್ಯೂಸ್ ಬೇಡ ಅದಕ್ಕೆ ಏನ್ ಮಾಡ್ಬೇಕು ಲೇಬಲಿಂಗ್ ಮಾಡ್ಬೇಕು ಅದು ಏನ್ ಆಯಿಲ್ ಏನ್ ಗ್ರೀಸು ಅದ್ರ ಕೋಡ್ ನಂಬರ್ ಏನು ಅದ್ರ ನಂಬರ್ ಏನು ಈ ರೀತಿ ಅದ್ರ ಡೀಟೇಲ್ಸ್ ಅನ್ನ ಅದ್ರ ಮೇಲೆ ಬರೆದಿಟ್ರೆ ನಿಮಗೆ ಯಾವುದೇ ರೀತಿ ಅನುಮಾನ ಬರಲ್ಲ ಆಯಿಲ್ ಕಂಟೈನರ್ಸ್ ಮಸ್ಟ್ ಬಿ ಕೆಪ್ಟ್ ಇನ್ ವರ್ಟಿಕಲ್ ಆಯಿಲ್ ಕಂಟೈನರ್ಸ್ ಅನ್ನ ಆಯಿಲ್ ಡಬ್ಬಗಳನ್ನ ಏನಿದೆ ಬ್ಯಾರಲ್ಗಳನ್ನ ಯಾವಾಗಲೂ ವರ್ಟಿಕಲ್ ನೆಟ್ ಇಡಬೇಕು ಗ್ರೀಸ್ ಕಂಟೈನರ್ಸ್ ಇದ್ರೆ ಅದನ್ನ ಆರಿಜಿನಲ್ ಪೊಸಿಷನ್ ಅಲ್ಲಿ ಇಡಬೇಕು ಇದು ಮೆಥಡ್ ಇದು ಕೆಲವು ಇಂಜಿನ್ಸ್ ಲೂಬ್ರಿಕೇಶನ್ ಸಿಸ್ಟಮ್ ನಲ್ಲಿ ಆಯ್ತಲ್ಲ ಮಕ್ಕಳೇ ಇನ್ನು ಕ್ಲಾಸಿಫಿಕೇಶನ್ ಆಫ್ ಲೂಬ್ರಿಕೇಶನ್ ಬರೋಣ ಲೂಬ್ರಿಕೆಂಟ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಸ್ಟೇಟ್ ಅದನ್ನ ಯಾವ ತರ ಇದೆ ನೋಡಿ ಸಾಲಿಡ್ ಸೆಮಿ ಸಾಲಿಡ್ ಲಿಕ್ವಿಡ್ ಅಂತ ನಾವು ಕರಿತೀವಿ ಲೂಬ್ರಿಕೆಂಟ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಸ್ಟೇಟ್ ಐದರ್ ಇಟ್ ಇಸ್ ಸಾಲಿಡ್ ಲೂಬ್ರಿಕೆಂಟ್ ಐದರ್ ಇಟ್ ಇಸ್ ಸೆಮಿ ಸಾಲಿಡ್ ಸೆಮಿ ಸಾಲಿಡ್ ಐದರ್ ಇಟ್ ಇಸ್ ಲಿಕ್ವಿಡ್ ಲೂಬ್ರಿಕೆಂಟ್ ಲೈಕ್ ದಟ್ Solid lubricant useful to reduce the friction where an oil film cannot be maintained because of pressure and temperature. Yelli
ಆಯಿಲ್ ಫಿಲಮ್ ಅನ್ನು ಮೇಂಟೈನ್ ಮಾಡೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ವೋ? ಮತ್ತೆ ಎಲ್ಲಿ ಪ್ರೆಷರ್ ಅಂಡ್ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕಾಗಲ್ವೋ? ಅಂತ ಸಂದರ್ಭದಲ್ಲಿ ಯೂಸ್ಫುಲ್ ಟು ರೆಡ್ಯೂಸ್ ದ ಫ್ರಿಕ್ಷನ್, ಫ್ರಿಕ್ಷನ್ ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ನಾವು ಸಾಲಿಡ್ ಲೂಬ್ರಿಕೆಂಟ್ಸ್ ಅನ್ನ ಬಳಸ್ತೀವಿ. ಯಾವ ಸರ್ ಸಾಲಿಡ್ ಲೂಬ್ರಿಕೆಂಟ್ ಅಂದ್ರೆ ಗ್ರಾಫೈಟ್, ಮಾಲಿಬಿಡಿನಮ್, ಡೈಸಲ್ಫೈಟ್, ಟಾಕ್, ವ್ಯಾಕ್ಸ್, ಸೋಪ್ ಸ್ಟೋನ್, ಮೈಕಾ, ಫ್ರೆಂಚ್ ಚಾಕ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ ಲೂಬ್ರಿಕೆಂಟ್. ಕೇಳ್ತಾರೆ ನಿಮ್ಗೆ ಎಲ್ರಿ ಸಾಲಿಡ್ ಲೂಬ್ರಿಕೆಂಟ್ ಅನ್ನು ಬಳಸ್ತಾರೆ, ಯಾವ್ಯಾವ್ದ್ರಿ ಅಂತ. ಸರ್ ಸಾಲಿಡ್ ಲೂಬ್ರಿಕೆಂಟ್ ಆರ್ ಯೂಸ್ಫುಲ್ ಟು ರೆಡ್ಯೂಸ್ ದ ಫ್ರಿಕ್ಷನ್ ವೇರ್ ಅನ್ ಆಯಿಲ್ ಫಿಲಮ್ ಕೆನಾಟ್ ಬಿ ಮೇಂಟೈನ್ಡ್ ಬಿಕಾಸ್ ಆಫ್ ಪ್ರೆಷರ್ ಅಂಡ್ ಟೆಂಪರೇಚರ್. ಪ್ರೆಷರ್ ಮತ್ತು ಟೆಂಪರೇಚರ್ ಇಂದ ಆಯಿಲ್ ಫಿಲಮ್ ಅನ್ನ ಸರ್ಫೇಸ್ ಮೇಲೆ ಮೇಂಟೈನ್ ಮಾಡಲಿಕ್ಕೆ ಎಲ್ಲಿ ಸಾಧ್ಯವಿಲ್ಲವೋ ಅದು ಒಟಗುತ್ತೋ ಅಂತ ಕಡೆ ನಾವೇನನ್ನು ಮಾಡ್ತೀವಿ, ಸಾಲಿಡ್ ಲೂಬ್ರಿಕೆಂಟ್ ಅನ್ನ ಬಳಸ್ತೀವಿ. ಯಾವ ಸರ್ ಸಾಲಿಡ್ ಲೂಬ್ರಿಕೆಂಟ್ಸ್? ಗ್ರಾಫೈಟು, ಮಾಲಿಬ್ಡಿನಮ್, ಡೈಸಲ್ಫೈಡು, ಟಾಕು, ವ್ಯಾಕ್ಸು, ಸೋಪ್ ಸ್ಟೋನು, ಮೈಕಾ, ಫ್ರೆಂಚ್ ಚಾಕ್ ಆರ್ ದ ಗುಡ್ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ ಲೂಬ್ರಿಕೆಂಟ್ಸ್. ಇನ್ನು ಸೆಮಿ ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಲೂಬ್ರಿಕೆಂಟ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಗ್ರೀಸ್ ಅನ್ನ ಎಕ್ಸಾಂಪಲ್ ತಗೋತೀವಿ. ಗ್ರೀಸ್ ಹ್ಯಾವಿಂಗ್ ಎ ಹೈಯರ್ ವಿಸ್ಕಾಸಿಟಿ, ಅರಿಯಲ್ಲ ಅದು ಫ್ಲೂಯಿಡಿಟಿ ಇಲ್ಲ, ಗ್ರೀಸ್ ಕಟ್ಟಿ ದೆನ್ ಆಯಿಲ್ ಆರ್ ದ ಎಕ್ಸಾಂಪಲ್. ದಟ್ಸ್ ವೈ ಯೂಸ್ಡ್ ವೇರ್ ಸ್ಲೋ ಸ್ಪೀಡ್ ಅಂಡ್ ಹೈ ಪ್ರೆಷರ್ ಎಕ್ಸಿಸ್. ಎಲ್ಲಿ ಸ್ಲೋ ಸ್ಪೀಡ್ ಮತ್ತೆ ಹೈ ಪ್ರೆಷರ್ಸ್ ಇರುತ್ತೋ ಅಲ್ಲಿ ನಾವು ಈ ಸೆಮಿ ಲಿಕ್ವಿಡ್ ಅನ್ನ ಯೂಸ್ ಮಾಡ್ತೀವಿ. ಆಲ್ಸೋ ಯೂಸ್ಡ್ ಫಾರ್ ಹೈ ಟೆಂಪರೇಚರ್ ಕಾಂಪೊನೆಂಟ್ಸ್. ಹೈ ಟೆಂಪರೇಚರ್ ಕಾಂಪೊನೆಂಟ್ಸ್ ಬಳಸ್ತೀವಲ್ಲ, ಆ ಅಪ್ಲಿಕೇಶನ್ಸ್ ಇರುತ್ತೋ ಅಲ್ಲೂ ಕೂಡ ಇದನ್ನ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಆಯಿಲ್ ಲೂಸ್ ದೇರ್ ಪ್ರಾಪರ್ಟಿ. ಹೈ ಟೆಂಪರೇಚರ್ ಇದ್ರೆ ಆಯಿಲ್ ಏನಾಗುತ್ತೆ, ಅದು ತನ್ನ ಪ್ರಾಪರ್ಟಿಯನ್ನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೀವಿ. ಇನ್ನು ಲಿಕ್ವಿಡ್ ಲೂಬ್ರಿಕೆಂಟ್, ಲಿಕ್ವಿಡ್ ಅಂದ್ರೆ ಆಯಿಲ್ ಫ್ಲೂಯಿಡ್, ಯಾವುದೋ ಮಿನರಲ್ ಆಯಿಲು, ಅನಿಮಲ್ ಆಯಿಲು, ಸಿಂಥೆಟಿಕ್ ಆಯಿಲು, ಈ ರೀತಿ ನಾವು ಬಳಸ್ತೀವಿ. ಲಿಕ್ವಿಡ್ ಲೂಬ್ರಿಕೆಂಟ್ಸ್ ಅಕಾರ್ಡಿಂಗ್ ಟು ದ ಪ್ರೊಡಕ್ಟ್ ಲೈನ್ ಆಫ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲೂಬ್ರಿಕೆಂಟ್ಸ್ ಅಕಾರ್ಡಿಂಗ್ ಟು ದ ಪ್ರೊಡಕ್ಟ್ ಲೈನ್. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOCL ಅಂತ ಕೇಳಿರ್ತೀರಿ. ಅವ್ರ ಪ್ರಕಾರ ಅವರು ಕೆಲವು ಕ್ಲಾಸಿಫಿಕೇಶನ್ ಮಾಡವ್ರೆ, ಒಂದು ಆಟೋಮೋಟಿವ್ ಆಯಿಲ್ಸು, ಆಟೋಮೋಟಿವ್ ಸ್ಪೆಷಲ್ ಆಯಿಲ್ಸು, ರೈಲ್ ರೋಡ್ ಆಯಿಲ್ಸು, ಇಂಡಸ್ಟ್ರಿಯಲ್ ಲೂಬ್ರಿಕೇಟಿಂಗ್ ಆಯಿಲ್ಸು, ಮೆಟಲ್ ವರ್ಕಿಂಗ್ ಆಯಿಲ್ಸು, ಇಂಡಸ್ಟ್ರಿಯಲ್ ಸ್ಪೆಷಲ್ ಆಯಿಲ್ಸು, ಇಂಡಸ್ಟ್ರಿಯಲ್ ಗ್ರೀಸು, ಮಿನರಲ್ ಆಯಿಲ್ಸು ಅಂತ ಮಾಡಿದೆ. ಇನ್ನು ಇಂಡಸ್ಟ್ರಿಯಲ್ ಲೂಬ್ರಿಕೇಂಟ್ಸ್ ಮೇಲೆ ಟರ್ಬೈನ್ ಆಯಿಲ್ಸ್ ಇದೆ, ಸರ್ಕ್ಯುಲೇಟಿಂಗ್ ಅಂಡ್ ಹೈಡ್ರಾಲಿಕ್ ಆಯಿಲ್ ಇದೆ. ಸರ್ಕ್ಯುಲೇಟಿಂಗ್ ಅಂಡ್ ಹೈಡ್ರಾಲಿಕ್ ಆಯಿಲು ಆರ್ಡಿನರಿ ಬೇರೆ, ಆಂಟಿವೇರ್ ಟೈಪ್ ಬೇರೆ ಇದೆ. ಸರ್ಕ್ಯುಲೇಟಿಂಗ್ ಆಯಿಲ್ಸ್ ಇದೆ, ಸ್ಪೆಷಲ್ ಪರ್ಪಸಸ್ ಹೈಡ್ರಾಲಿಕ್ ಆಯಿಲ್ ಆಂಟಿವೇರ್ ಟೈಪ್ ಇದೆ, ಫೈರ್ ರೆಸಿಸ್ಟೆಂಟ್ ಹೈಡ್ರಾಲಿಕ್ ಫ್ಲೂಯಿಡ್ ಇದೆ, ಸ್ಪಿಂಡಲ್ ಆಯಿಲು, ಮೆಷಿನರಿ ಆಯಿಲು, ಟೆಕ್ಸ್ಟೈಲ್ ಆಯಿಲು, ಗೇರ್ ಆಯಿಲು, ಸ್ಟ್ರೈಟ್ ಮಿನರಲ್ ಆಯಿಲು, ಟ್ರಾನ್ಸ್ಫಾರ್ಮರ್ ಆಯಿಲು, ಮಾರ್ಗಾನ್ ಬೇರಿಂಗ್ ಆಯಿಲು, ಕಂಪ್ರೆಸರ್ ಆಯಿಲು. ಇನ್ ಈಚ್ ಕೆಟಗರಿ ದೇರ್ ಆರ್ ಡಿಫ್ರೆಂಟ್ ಗ್ರೇಡ್ಸ್. ಪ್ರತಿಯೊಂದು ಕೆಟಗರಿನೂ ಬೇರೆ ಬೇರೆ ಗ್ರೇಡ್ ಸಿಗುತ್ತೆ. ಗ್ರೇಡ್ಸ್ ಆಫ್ ಇಸ್ಕೋಸಿಟಿ, ಫ್ಲಾಸ್ ಪಾಯಿಂಟ್, ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ. ಲೂಬ್ರಿಕೆಂಟ್ಸ್ ಟು ಬಿ ಸೆಲೆಕ್ಟೆಡ್ ಯೂಸಿಂಗ್ ಕೆಟಲಾಗ್. ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತೀವಿ, ಮ್ಯಾನುಫ್ಯಾಕ್ಚರರ್ ಮ್ಯಾನ್ಯುವಲ್ ಅಥವಾ ಕೆಟಲಾಗ್ ಏನಿದೆ ಆ ಕೆಟಲಾಗ್ ಪ್ರಕಾರ ನಾವು ಲೂಬ್ರಿಕೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ಸ್. ಈ ಲೂಬ್ರಿಕೆಂಟ್ಸ್ ಅನ್ನ ಸೆಲೆಕ್ಷನ್ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್, ಒಂದು ಸ್ಪಿಂಡಲ್ ಆಯಿಲ್ ಆರ್ ಗ್ರೇಡೆಡ್ ಡಿಪೆಂಡಿಂಗ್ ಆನ್ ವಿಸ್ಕೋಸಿಟಿ ಅಂಡ್ ಸ್ಪಿಂಡಲ್ ಆಯಿಲ್ ಅನ್ನ ಗ್ರೇಡೆಡ್ ಮಾಡೋದು ಅಕಾರ್ಡಿಂಗ್ ಟು ದ ವಿಸ್ಕೋಸಿಟಿ ಅಂಡ್ ಫ್ಲಾಸ್ ಪಾಯಿಂಟ್. ಅದರಲ್ಲಿ ಸರ್ವೋ ಸ್ಪಿನ್ ಟು ಇವೆಲ್ಲ ಸ್ಪಿಂಡಲ್ ಆಯಿಲ್, ಸರ್ವೋ ಸ್ಪಿನ್ ಟು, ಸರ್ವೋ ಸ್ಪಿನ್ ಫೈವ್, ಸರ್ವೋ ಸ್ಪಿನ್ ಟ್ವೆಲ್, ಸರ್ವೋ ಸ್ಪಿನ್ 22 ಅಂತೇಳಿ. ಅದೇ ರೀತಿ ಸರ್ವೋ ಆಯಿಲ್ಸ್, ಅದು ಲೋ ವಿಸ್ಕೋಸಿಟಿ ಲೂಬ್ರಿಕೆಂಟ್ಸ್ ಕಂಟೈನಿಂಗ್ ಆಂಟಿ ವಿಯರ್, ಆಂಟಿ ಆಕ್ಸಿಡೆಂಟ್, ಆಂಟಿ ರಸ್ಟ್ ಅಂಡ್ ಆಂಟಿ ಫೋಮ್ ಅಡಿಟಿವ್ಸ್ ಇರುತ್ತೆ. ಯಾವ್ದು ಇದು ಎರಡನೇ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇರೋದು. ಸರ್ವೋ ಆಯಿಲ್ಸ್ ನಲ್ಲಿ ಇಟ್ ಈಸ್ ರೆಕಮೆಂಡೆಡ್ ಫಾರ್ ಲೂಬ್ರಿಕೇಶನ್ಸ್ ಆಫ್ ಟೆಕ್ಸ್ಟೈಲ್ ಅಂಡ್ ಮೆಷಿನ್ ಟೂಲ್, ಸ್ಪಿನ್ ಸ್ಪಿಂಡಲ್ ಬೇರಿಂಗ್ಸ್, ಟೈಮಿಂಗ್ ಗೇರ್ಸ್, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಬ್ಲೋವರ್ಸ್, ಅಂಡ್ ಫಾರ್ ಪ್ರೆಷರ್ ಮೆಕಾನಿಸಮ್ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್, ಸಮ್ ಹೈ ಪ್ರಿಸಿಷನ್ ಮೆಷಿನ್ ಟೂಲ್ಸ್ ನಲ್ಲಿ ಈ ಸರ್ವೋ ಆಯಿಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಲೋ ವಿಸ್ಕೋಸಿಟಿ ಇರ್ತಕ್ಕಂತ ಲೂಬ್ರಿಕೆಂಟ್, ಇದರಲ್ಲಿ ಆಂಟಿ ವಿಯರ್, ಆಂಟಿ ಆಕ್ಸಿಡೆಂಟ್, ಆಂಟಿ ರಸ್ಟ್, ಆಂಟಿ ಫೋಮ್ ಅಡಿಟಿವ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಸರ್ವೋ ಆಯಿಲ್ಸ್ ನಲ್ಲಿ. ಅದು ನೆಕ್ಸ್ಟ್ ಗೇರ್ ಆಯಿಲ್ ಅನ್ನ ಬಳಸ್ತಾರೆ. ಗೇರ್ ಆಯಿಲ್ಸ್, ಗೇರ್ ಆಯಿಲ್ಸ್ ಗ್ರೇಡೆಡ್ ಅಕಾರ್ಡಿಂಗ್ ಟು ದೇರ್ ವಿಸ್ಕೋಸಿಟಿ. ಎಲ್ಲ ಆಯಿಲ್ ಅನ್ನು ಅದರ ವಿಸ್ಕೋಸಿಟಿ ಮತ್ತು ಫ್ಲಾಸ್ ಪಾಯಿಂಟ್ ಆಧಾರದ ಮೇಲೆ ನಾವು ಗ್ರೇಡ್ ಅನ್ನ ಮಾಡ್ತಕ್ಕಂಥದ್ದು. ಈ ಗೇರ್ ಆಯಿಲ್ ಅಲ್ಲಿ ಸರ್ವೋಮೆಸ್ 68, ಸರ್ವೋಮೆಸ್ 150, ಸರ್ವೋಮೆಸ್ 257, ಸರ್ವೋಮೆಸ್ 320, ಸರ್ವೋಮೆಸ್ 460, ದಿಸ್ ಆರ್ ಆಲ್ ಇಂಡಿಯನ್ IOCL ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನವರ ಗ್ರೇಡಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ ಇದು
सर्वो मेसिक सिटी ಈ ಸರ್ವಮೆಸ್ ಆಯಿಲ್ಸ್ ಅಂದ್ರೆ ಏನ್ ನೋಡಿದ್ವಿ ನಾವು ಈ ಸರ್ವಮೆಸ್ ಆಯಿಲ್ಸ್ ಆರ್ ಇಂಡಸ್ಟ್ರಿಯಲ್ ಗೇರ್ ಆಯಿಲ್ಸ್ ಇದು ಬ್ಲೆಂಡೆಡ್ ವಿತ್ ಲೆಡ್ ಅಂಡ್ ಸಲ್ಫರ್ ಕಾಂಪೌಂಡ್ಸ್ ಇಂಡಸ್ಟ್ರಿಯಲ್ ಗೇರ್ ಆಯಿಲ್ ಇದ್ರ ಜೊತೆಗೆ ಏನ್ ಮಿಕ್ಸ್ ಮಾಡಿರ್ತಾನೆ ಲೆಡ್ ಮತ್ತೆ ಸಲ್ಫರ್ ಕಾಂಪೌಂಡ್ಸ್ ಅನ್ನ ಮಿಕ್ಸ್ ಮಾಡಿರ್ತಾನೆ ಯಾಕೆಂದ್ರೆ ಟು ಪ್ರೊವೈಡ್ ರೆಸಿಸ್ಟೆಂಟ್ ಟು ಡಿಪಾಸಿಟ್ ದ ಫಾರ್ಮೇಶನ್ ಪ್ರೊಟೆಕ್ಟ್ ಮೆಟಲ್ ಕಾಂಪೋನೆಂಟ್ ಅಗೇನೆಸ್ಟ್ ರಸ್ಟ್ ಅಂಡ್ ಕ್ರೋಷನ್ಸ್ ರಸ್ಟ್ ತುಕ್ಕಿಡಿಯೋದ್ರಿಂದ ತಡೆಗಟ್ಟಲಿಕ್ಕೆ ಅದನ್ನ ಆ ರೀತಿ ರೆಸಿಸ್ಟೆನ್ಸ್ ಅನ್ನ ಕೊಡ್ಲಿಕ್ಕೆ ಲೆಡ್ ಅಂಡ್ ಸಲ್ಫರ್ ಕಾಂಪೋನೆಂಟ್ಸ್ ಅನ್ನ ಮಿಕ್ಸ್ ಮಾಡಿರ್ತಾರೆ ಇನ್ನು ಸಪರೇಟ್ ಈಸಿಲಿ ಫ್ರಮ್ ವಾಟರ್ ಲೂಬ್ರಿಕೇಶನ್ ಸೆಲೆಕ್ಷನ್ ಎಕ್ಸಾಂಪಲ್ ಟೂ ನಲ್ಲಿ ಸಪರೇಟ್ ಈಸಿಲಿ ಫ್ರಮ್ ವಾಟರ್ ನಾನ್ ಕರೋಸಿವ್ ಟು ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್ಸ್ ಕೆಲವು ಆಯಿಲ್ ಯೂಸ್ಡ್ ಫಾರ್ ಪ್ಲೈನ್ ಅಂಡ್ ಆಂಟಿ ಫ್ರಿಕ್ಷನ್ ಬೇರಿಂಗ್ ಸಬ್ಜೆಕ್ಟ್ ಟು ಸಾಕ್ ಅಂಡ್ ಹೆವಿ ಲೋಡ್ಸ್ ಟು ಬಿ ಯೂಸ್ಡ್ ಇಫ್ ಆಪರೇಟಿಂಗ್ ಟೆಂಪರೇಚರ್ ಡಸ್ ನಾಟ್ ಎಕ್ಸೀಡ್ 90 degrees ಅಂದ್ರೆ 90 degrees ಎಕ್ಸೀಡ್ ಆಗ್ಬಿಡುದು ಅಲ್ಲಿ ಕೆಲವು ಆಯಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಾಟ್ ರೆಕಮೆಂಡೆಡ್ ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅವು ಆಯಿಲ್ಗಳು ಸರ್ವೋಮೆಸ್ A90 ಇಸ್ ಎ ಲಿಟ್ಮೇನಿಯಸ್ ಪ್ರೊಡಕ್ಟ್ ವಿಚ್ ಕಂಟೈನ್ ಸಲ್ಫರ್ ಲೆಡ್ ಟೈಪ್ ಅಂಡ್ ಆಂಟಿ ವಿಯರ್ ಅಡಿಟಿವ್ಸ್ ಈಗ ಹೇಳಿದ್ವಲ್ಲ ಸರ್ವೋ ಆಯಿಲ್ಸ್ ಅದ್ರ ಬಗ್ಗೆ ಎಲ್ಲಿ ಯೂಸ್ ಮಾಡ್ತೀವಿ ಸೂಟಬಲ್ ಫಾರ್ ಲೂಬ್ರಿಕೇಶನ್ ಆಫ್ ಹೆವಿಲಿ ಲೋಡೆಡ್ ಲೋ ಸ್ಪೀಡ್ ಓಪನ್ ಗೇರ್ಸ್ ನಲ್ಲಿ ಇದನ್ನ ಬಳಸ್ತೀವಿ ಈಗ ಸರ್ವೋಮೆಸ್ SP ಆಯಿಲ್ ಇದು SP68 SP ಸರ್ವೋಮೆಸ್ SP120 ಸರ್ವೋಮೆಸ್ SP220 ಸರ್ವೋಮೆಸ್ SP27 ಸರ್ವೋಮೆಸ್ SP320 ಸರ್ವೋಮೆಸ್ SP460 ಸರ್ವೋಮೆಸ್ SP680 ದಿಸ್ ಆರ್ ಆಲ್ ದ ಡಿಫರೆಂಟ್ ಆಯಿಲ್ ದಿಸ್ ಸರ್ವೋಮೆಸ್ SP ಆಯಿಲ್ಸ್ ಆರ್ ಎಕ್ಸ್ಟ್ರೀಮ್ ಪ್ರೆಷರ್ ಟೈಪ್ ಇನ್ ಇಂಡಸ್ಟ್ರಿಯಲ್ ಗೇರ್ ಆಯಿಲ್ಸ್ ಇಟ್ ಕಂಟೈನ್ಸ್ ಸಲ್ಫರ್ ಫಾಸ್ಫರಸ್ ಕಾಂಪೌಂಡ್ ಅಂಡ್ ಹ್ಯಾವ್ ಬೆಟರ್ ಥರ್ಮಲ್ ಸ್ಟೆಬಿಲಿಟಿ ಹೈಯರ್ ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಕಂಪೇರ್ ಟು ದ ಲೆಡ್ ನೆಫ್ಥನೈಟ್ ಗೇರ್ ಆಯಿಲ್ಸ್ ಕಂಪೇರ್ ಮಾಡಿದಾಗ ಇದು ಈ ಎಲ್ಲ ಗುಣಗಳನ್ನ ಹೊಂದಿದೆ ಹ್ಯಾವಿಂಗ್ ಎ ಗುಡ್ ಡಿಎಂಸಿಬಿಲಿಟಿ ಲೋ ಫೋಮಿಂಗ್ ಟೆಂಡೆನ್ಸ್ ಯಾವುದೋ ಸರ್ವೋ SP ಆಯಿಲ್ಸ್ ಅಂಡ್ ಪ್ರೊವೈಡ್ ರಸ್ಟ್ ಕರೋಷನ್ ಪ್ರೊಟೆಕ್ಷನ್ಸ್ ಆಫ್ ಮೆಟಲ್ ಸರ್ಫೇಸ್ ರೆಕಮೆಂಡೆಡ್ ಫಾರ್ ಆಲ್ ಹೆವಿ ಡ್ಯೂಟಿ ಎನ್ಕ್ಲೋಸ್ಡ್ ಗೇರ್ ಡ್ರೈವ್ಸ್ ವಿತ್ ಸರ್ಕ್ಯುಲೇಷನ್ ಆ ಸ್ಲಾಶ್ ಲೂಬ್ರಿಕೇಶನ್ ಸಿಸ್ಟಮ್ ಆಪರೇಟಿಂಗ್ ಅಂಡರ್ ಹೆವಿ ಸಾಕ್ ಲೋಡ್ ಕಂಡೀಷನ್ ಅಪ್ ಟು ಟೆಂಪರೇಚರ್ ಆಫ್ 110 degrees centigrade 110 degrees centigrade ನಾಟ್ 1100 110 degrees centigrade ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ ಆಯಿಲ್ ನಲ್ಲಿ ಈಗ ತಾನೇ ಅದನ್ನ ಹೇಳಿದೀನಿ ಯಾವ್ಯಾವ ಆಯಿಲ್ ಎಲ್ಲೆಲ್ಲಿ ಇರ್ತದೆ ಅಂತ ಹೇಳಿ ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ ಆಯಿಲ್ಸ್ ಒಂದು ಅನೇಕ ಕೊಟ್ಟಿದ್ದಾನೆ ಜನರಲ್ ಮೆಷಿನರಿ ಆಯಿಲ್ ಲೂಬ್ರೆಕ್ಸ್ 57 ಲೂಬ್ರೆಕ್ಸ್ 68 ಅಂತ ನಾವು ಕರಿತೀವಿ ಅದರಲ್ಲಿ ವಿಸ್ಕೋಸಿಟಿ 40 degrees centigrade ನಲ್ಲಿ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ 54.60 64.72 ಪ್ಲಾಸ್ ಪಾಯಿಂಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ ಈ ಒಂದು ಚಾರ್ಟ್ ನಲ್ಲಿ ನಿಮಗೆ ಪ್ಲಸ್ಸಿಂಗ್ ಆಯಿಲ್ ಲೂಬ್ರೆಕ್ಸ್ 22 ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಈ ಚಾರ್ಟ್ ಗಳಲ್ಲಿ ಸಿಗ್ತಾ ಹೋಗುತ್ತೆ ಗೇರ್ ಆಯಿಲ್ಸ್ ಈಗ ತಾನೇ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ ಸರ್ವೋ ಪಿನ್ ಸರ್ವೋ ಲೈನ್ ಸರ್ವೋ ಮೆಶ್ ಪ್ರತಿಯೊಂದು ಆಯಿಲ್ ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರದ್ದು ಚಾರ್ಟ್ ನಿಮಗೆ ನೆಕ್ಸ್ಟ್ ಚಾರ್ಟ್ಸ್ ಅನ್ನ ಹಾಕಿ ಸೊ ಡಿಯರ್ ಸ್ಟೂಡೆಂಟ್ ವಿಲ್ ಎಂಡ್ ಆಫ್ ದಿ ಸೆಷನ್ ವಾಟ್ ಈಸ್ ಲೂಬ್ರಿಕೆಂಟ್ ವಾಟ್ ಈಸ್ ಲೂಬ್ರಿಕೇಶನ್ ವಾಟ್ ಈಸ್ ಲೂಬ್ರಿಕೇಟರ್ ಮೆಥಡ್ ಆಫ್ ಲೂಬ್ರಿಕೇಟರ್ಸ್ ಕ್ಲಾಸಿಫಿಕೇಶನ್ ಆಫ್ ಲೂಬ್ರಿಕೆಂಟ್ ಇವುಗಳೆಲ್ಲವನ್ನ ಚರ್ಚೆ ಮಾಡಿದ್ದೀವಿ ಈ ಒಂದು ಚಾಪ್ಟರ್ ಬಹಳ ಮುಖ್ಯವಾದಂತ ಚಾಪ್ಟರ್ ಇದರಲ್ಲಿ ಕೆಲವು ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬರಬಹುದು ಅನ್ನೋದನ್ನ ಬೇರೆ ಬೇರೆ ತರ ನಿಮಗೆ ಒಂದು ರಿವಿಷನ್ ಟೈಪ್ ನಾನು ಟೆಸ್ಟ್ ಅಸೈನ್ಮೆಂಟ್ ಅನ್ನ ಮಾಡಿದ್ದೀನಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ವಾಟ್ ಈಸ್ ಕಾಲ್ಡ್ ಲೂಬ್ರಿಕೆಂಟ್ ಲೂಬ್ರಿಕೇಶನ್ ಅಂಡ್ ಲೂಬ್ರಿಕೇಟರ್ ಫಸ್ಟ್ ಸ್ಲೈಡ್ ನಲ್ಲಿ ನಾನು ಹೇಳಿದ್ದೀನಿ ದ ಮೆಥಡ್ ಆಫ್ ಅಪ್ಲೈಯಿಂಗ್ ದ ಲೂಬ್ರಿಕೆಂಟ್ ಇಸ್ ಕಾಲ್ಡ್ ಲೂಬ್ರಿಕೇಶನ್ ಅಂಡ್ ದ ಡಿವೈಸ್ ಯೂಸ್ಡ್ ಫಾರ್ ಇಸ್ ಕಾಲ್ಡ್ ಲೂಬ್ರಿಕೇಟರ್ ಅಂತ ಹೇಳಿದ್ದೀನಿ ಹಾಗಾದ್ರೆ ಲೂಬ್ರಿಕೆಂಟ್ ಅಂದ್ರೆ ಲೂಬ್ರಿಕೆಂಟ್ ಇಸ್ ಎ ಸಬ್ಸ್ಟೆನ್ಸ್ ಆಸ್ ಅನ್ ಆಯಿಲ್ ಪ್ರಾಪರ್ಟಿ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್ ಸೆಮಿ ಫ್ಲೂಯಿಡ್ ಆರ್ ಎ ಸಾಲಿಡ್ ಸ್ಟೇಟ್ ಅಂತ ಆಯ್ತಲ್ಲ ಇಲ್ಲೊಂದು ಮ್ಯಾಥ್ ದಿ ಫಾಲೋಯಿಂಗ್ ಇದೆ ಪ್ರಾಪರ್ಟೀಸ್ ನಿಮಗೆ ಒಂದು ರಿವಿಷನ್ ಆಫ್ ದಿ ಪ್ರಾಪರ್ಟೀಸ್ ಟೆಂಪರೇಚರ್ ಅಟ್ ವಿಚ್ ದ ಲೂಬ್ರಿಕೆಂಟ್ ಕ್ಯಾಚಸ್ ಫೈರ್ ಯಾವ ಟೆಂಪರೇಚರ್ ಯಾವುದು ದಟ್ ಇಸ್ ಕಾಲ್ಡ್ ಫೈರ್ ಪಾಯಿಂಟ್ ಈಸ್ ಕರೆಕ್ಟ್ ಆನ್ಸರ್ Fluidity of oil by which it can withstand high pressure without squeezing out from the bearing surface. Fluidity that is called viscosity. Temperature at which the lubricant is able to flow when poured. Then pour madadaga flow aagtakkantadu. That is what
property that is 4 point. Enta point? 4 point. It is a combination of wettability and slipperiness, that is called oiliness. B is the correct. Temperature at which the vapor is given up from the oil. What is that? That is plus point. Capacity of the oil to leave an oil skin on the metal. What is this? This is oiliness. Oiliness. Properties property is a property. In the emulsification and deemulsibility there. Name the three classifications of lubricants. Solid, liquid, semi-solid, liquid. Solid lubricants, semi-solid, and liquid lubricant. Given below are a few types of lubricants. Indicate in which classification comes under. Graphite, yaudo, it is solid. Solid lubricant. French chalk, yaudo, solid lubricant. Mineral oil. Yaudo liquid lubricant. Good. Synthetic oil. Yaudo it is also a liquid lubricant. How category baruthe anta neevu helbekutte. Illi kelo lubricators anna torustha hogtini. Adanna yaudo anta neevu identify madbeku. Illi A B C D E 5 lubricators ide. Modalnedu A eno side feed lubricator. Idu gravity feed. Erandedu stoppers greaser pore speed lubricator. B, C, wick speed lubricator. D, grease gun pore speed lubricator. Idu ring oiler. So ring oiler splash speed system, lubrication system, lubricator. Ee riti identify madodana neevu kalthukobeku nodu takshana adu yavudu anta tilkolbeku. It is very very important in the examination point of view. Another one, match one. ಇಲ್ಲಿ ಇನ್ನು ಈಗ ಇಲ್ಲೊಂದಷ್ಟು ಲೂಬ್ರಿಕೇಟರ್ ತೋರಿಸ್ತಾ ಇಲ್ಲೊಂದಷ್ಟು ಲೂಬ್ರಿಕೇಟರ್ಸ್ ಇದೆ. ಇಲ್ಲಿ ಈಗ ನೀವು ಮ್ಯಾಚ್ ಮಾಡಬೇಕು. ಇಲ್ಲಿ ಆಯಿಲ್ ಕಪ್ ಯಾವುದು? ವೆರಿ ಆಯಿಲ್ ಕಪ್. ಇಲ್ಲಿ ಆಯಿಲ್ ಕಪ್ ಇಸ್ ಸಿ. ಇಲ್ಲಿದೆ ನೋಡಿ ಸಿ. ಗ್ರೀಸ್ ಕನ್ ನಿಪ್ಪಲ್ ಯಾವುದು? ಇಲ್ಲಿದೆ ನೋಡಿ ಜಿ. ವಿಂಕ್ಲಿ ಆಯಿಲರ್, ಟೆಲ್ ಮಿ ವಿಂಕ್ಲಿ ಆಯಿಲರ್, ಇಲ್ಲಿದೆ ಡಿ. ವರ್ಮ್ ಗೇರ್ ಬಾತ್ ಆಯಿಲರ್, ದಿಸ್ ಇಸ್ ವರ್ಮ್ ಅಂಡ್ ವರ್ಮ್ ಗೇರ್. ಸೊ ಎ ಇಸ್ ದ ವರ್ಮ್ ಗೇರ್. ಆಯಿಲ್ ಕ್ಯಾನ್ ಇಲ್ಲಿ ನೋಡ್ತಾ ಇದ್ದೀರಿ, ಇ ಇಸ್ ದ ಆಯಿಲ್ ಕ್ಯಾನ್. ಸ್ಪ್ರಿಂಗ್ ಕಂಪ್ರೆಷನ್ಸ್, ಇಲ್ಲಿ ಒಂದು ಮೆಥಡ್ ಇದೆ. ಹೆಪ್ ಹ್ಯಾಂಡ್ ಪ್ರೆಷರ್ ಫೀಡ್ ಪಂಪ್ ಇಲ್ಲಿದೆ ನೋಡಿ, ಹ್ಯಾಂಡ್ ಪ್ರೆಷರ್ ಫೀಡ್ ಪಂಪ್ ಬಿ. ಸೊ ಲೈಕ್ ದಟ್ ಯು ಕ್ಯಾನ್ ಐಡೆಂಟಿಫೈ ದಿ ಲೂಬ್ರಿಕೇಟರ್. ವಿಚ್ ಅಮಂಗ್ ದೋಸ್ ಲಿಸ್ಟೆಡ್ ಬಿಲೋ ಫಿಗರ್ ಕಮ್ಸ್ ಅಂಡರ್ ದಿ ಮೆಥಡ್, ಯಾವ ಮೆಥಡ್ ಬರುತ್ತೆ ಹೇಳ್ಬೇಕು. ಸ್ಪ್ಲಾಸ್ ಮೆಥಡ್ ಯಾವುದು? ಇಲ್ಲಿ ಯಾವುದು? ಸೊ ಇ. ಫೋರ್ ಸ್ಪೀಡ್ ಮೆಥಡ್ ಯಾವುದು? ಗ್ರಾವಿಟಿ ಫೀಡ್ ಮೆಥಡ್ ಯಾವುದು? ಈಗ ಸ್ಪ್ಲಾಸ್ ಮೆಥಡ್ ಹಿ, ಫೋರ್ ಸ್ಪೀಡ್ ಮೆಥಡ್ ಡಿ, ಗ್ರಾವಿಟಿ ಫೀಡ್ ಮೆಥಡ್ ಎ ಅಂಡ್ ಸಿ. ಎ ಅಂಡ್ ಸಿ, ಫೋರ್ ಸ್ಪೀಡ್ ಬಂದು ಬಿ ಅಂಡ್ ಡಿ, ವಿಚ್ ಇಸ್ ಬಿ ಮತ್ತೆ ವಿತ್ ಡಿ ಪಿಂಕ್ಲರ್. ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಮೆಥಡ್ಸ್ ಮ್ಯಾಚಿಂಗ್. ನೇಮ್ ದ ತ್ರೀ ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್. ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ ಅಂದ್ರೆ ಟರ್ಬನ್ ಆಯಿಲ್, ಸರ್ಕ್ಯುಲೇಟಿಂಗ್ ಹೈಡ್ರಾಲಿಕ್ ಆಯಿಲ್, ಸರ್ಕ್ಯುಲೇಟಿಂಗ್ ಅಂಡ್ ಹೈಡ್ರಾಲಿಕ್ ಆಂಟಿವೇರ್ ಟೈಪ್. ಸರ್ಕ್ಯುಲೇಟಿಂಗ್ ಆಯಿಲ್, ಆಂಟಿವೇರ್ ಟೈಪ್, ಸ್ಪೆಷಲ್ ಪರ್ಪಸಸ್ ಹೈಡ್ರಾಲಿಕ್ ಆಯಿಲ್, ಫೈರ್ ರೆಸಿಸ್ಟೆಂಟ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಸ್ಪಿಂಡಲ್ ಆಯಿಲ್, ಗೇರ್ ಆಯಿಲ್. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಆಯಿಲ್. ಸ್ಟೇಟ್ ದ ಟೂ ಫ್ಯಾಕ್ಟರ್ ಕನ್ಸಿಡರಿಂಗ್ ಗ್ರೇಡಿಂಗ್ ಸ್ಪಿಂಡಲ್ ಆಯಿಲ್. ನೋಡಿ ಅಲ್ಲಿ ಹೇಳಿದ್ನೆ ನಾನು, ಎಕ್ಸಾಂಪಲ್ ಕೊಡ್ತಾ. ಏನು ಕನ್ಸಿಡರ್ ಮಾಡಿ? ಒಂದು ವಿಸ್ಕಾಸಿಟಿ, ಇನ್ನೊಂದು ಪ್ಲಾಸ್ಟಿಕ್. ಯಾವುದೇ ಆಯಿಲ್ ಗ್ರೇಡ್ ಕನ್ಸಿಡರ್, ಗ್ರೇಡ್ ಅನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇವೆರಡು ಇಂಪಾರ್ಟೆಂಟ್, ವಿಸ್ಕಾಸಿಟಿ ಅಂಡ್ ಪ್ಲಸ್ ಪಾಯಿಂಟ್. ಸ್ಟೇಟ್ ತ್ರೀ ಸಿಸ್ಟಮ್ ಆಫ್ ಲೂಬ್ರಿಕೇಶನ್. ಒಂದು ಗ್ರಾವಿಟಿ ಫೀಡ್, ಫೋರ್ ಸ್ಪೀಡ್, ಪ್ರೆಷರ್ ಫೀಡ್, ಇನ್ನೊಂದು ಸ್ಪ್ಲಾಸ್. ದಿಸ್ ಆರ್ ಆಲ್ ದ ತ್ರೀ ಇಂಪಾರ್ಟೆಂಟ್ ಮೆಥಡ್ ಆಫ್ ಲೂಬ್ರಿಕೇಶನ್. ಲೀಸ್ಟ್ ತ್ರೀ ಟೈಪ್ಸ್ ಆಫ್ ಗ್ರೀಸ್ ಗನ್ಸ್: ಟಿ ಹ್ಯಾಂಡಲ್ ಪ್ರೆಷರ್ ಗನ್, ಆಟೋಮೆಟಿಕ್ ಹೈಡ್ರಾಲಿಕ್ ಪ್ರೆಷರ್ ಗನ್, ಲೆವರ್ ಟೈಪ್ ಪ್ರೆಷರ್ ಗನ್. ಇದು ಮೂರನ್ನು ನಿಮಗೆ ತೋರಿಸಿದ್ದೀನಿ. ಕೆಲವು ಫಿಲಪ್ ದ ಬ್ಲಾಂಕ್ಸ್ ನೋಡಿ, ನೋಡೋಣ. ಇನ್ ವಿಕ್ ಫೀಡ್ ಲೂಬ್ರಿಕೇಶನ್ ಡ್ಯಾಶ್ ಸಿಸ್ಟಮ್ ಆಫ್ ಲೂಬ್ರಿಕೇಶನ್ ಇಸ್ ಅಪ್ಲೈಡ್. ಯಾವುದೋ ಗ್ರಾವಿಟಿ ಫೀಡ್. ದ ಲೂಬ್ರಿಕೇಶನ್ ಇಸ್ ಕಂಟಿನ್ಯೂಸ್ಲಿ ಸ್ಪ್ಲಾಸ್ಡ್ ಅರೌಂಡ್ ದ ಪಾರ್ಟ್ಸ್ ಇನ್ ಡ್ಯಾಶ್ ಸ್ಪ್ಲಾಸ್ ಫೀಡ್. ಯಾವುದರಲ್ಲಿ? ಸ್ಪ್ಲಾಸ್. ಇನ್ ಎ ಪುಲ್ ರಿಂಗ್ ಆಫ್ ಲೂಬ್ರಿಕೇಟಿಂಗ್ ಫಿಲಮ್ ಇಸ್ ಸರೌಂಡ್ ದ ಸಾಫ್ಟ್ ಇನ್ ಮೋಷನ್ ಇಸ್ ನೋನ್ ಆಸ್ ರಿಂಗ್ ಲೂಬ್ರಿಕೇಶನ್ ಅಥವಾ ಹೈಡ್ರೋಡೈನಾಮಿಕ್. ದಿಸ್ ಇಸ್ ಹೈಡ್ರೋಡೈನಾಮಿಕ್ ಲೂಬ್ರಿಕೇಶನ್. ಫುಲ್ ರಿಂಗ್ ಇರುತ್ತಲ್ಲ ಆ ಸಾಫ್ಟ್ ಮತ್ತೆ ಬೇರಿಂಗ್ ನಡುವೆ, ಅದನ್ನ ಏನಂತ ಕರಿತೀವಿ? ಹೈಡ್ರೋಡೈನಾಮಿಕ್.
फुल रिंग ऑफ लुब्रिकेटिंग फिल्म सराउंड द शाफ्ट शाफ्ट इन मोशन इज नोन एज हाइड्रोडायनामिक लुब्रिकेशन. हाइड्रोस्टैटिक ಇದ್ದರೆ ಒಂದು ಕಡೆ ಮಾತ್ರ ಕುತ್ತಿರುತ್ತೆ. A slide ways are lubricated frequently by oil can. In oil engine cylinder, dash system of lubrication is employed, splash lubrication. In lathe headstock, loose splash lubrication. So, ಮಕ್ಕಳೆ ಈ ದಿನದ ತರಗತಿಯಲ್ಲಿ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸೊ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಸೊ ನೀವು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದರೆ ನಿಮಿ ಫೋರ್ ಸೆಮ್ಸ್ ಸೆಕೆಂಡ್ ಇಯರ್ ಬುಕ್ನಲ್ಲಿ ಇದೆ, ಮತ್ತು ಎಲ್ಲ ಮಲ್ಟಿಪಲ್ ಚಾಯ್ಸು, ಮಾಕ್ ಟೆಸ್ಟು, ಎಕ್ಸಾಮ್ ಕ್ವಶನ್ಸ್ ಪೇಪರು ನಿಮಿ ಆನ್ಲೈನ್ ಅಡ್ಮಿಷನ್ .zoom.com ನಿಮಗೆಲ್ಲ ಕ್ವಶನ್ಸ್ ಪೇಪರ್ ಸಿಗುತ್ತೆ. ನಾನೆಲ್ಲ ನಿಮಗೆ ಲಿಂಕ್ಸನ್ನು ಕೊಟ್ಟಿದ್ದೀನಿ, ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಅಸೈನ್ಮೆಂಟ್ಸನ್ನು ಕೊಟ್ಟಿದ್ದೀನಿ, ಅವುಗಳೆಲ್ಲವನ್ನು ಸಾಲ್ವ್ ಮಾಡಿ. ಏನೇ ಲುಬ್ರಿಕೇಶನ್ಸ್ ಲುಬ್ರಿಕೆಂಟ್ಗೆ ಅಥವಾ ಲುಬ್ರಿಕೇಟರ್ಗೆ ಸಂಬಂಧಪಟ್ಟಂಥ ಡೌಟ್ಸ್ಗಳಿದ್ದರೆ ನೇರವಾಗಿ ಕಾಲ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಇಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.